सभी सभी ननपु साविर ननपु साविर काल कुसवयद ननपु। नमस्कार ನೆನಪುಗಳ ನೆಲಗುಮ್ಮ ಸವಿಸೆ ನೆನಪು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವತ್ತು ನಮ್ಮೊಂದಿಗಿದ್ದಾರೆ ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿರುವಂತಹ ಶ್ರೀ ಅಂಬಾತನಯ್ಯ ಮುದ್ದಾಡೆಯವರು. ಅವರಿಗೆ ಸ್ವಾಗತ ಕೋರ್ತಾ ಇದ್ದೇವೆ ಸರ್. ಹೃತ್ಪೂರ್ವಕವಾದಂತಹ ಸ್ವಾಗತ ನಿಮಗೆ ಮತ್ತು ನಮ್ಮ ಉಡುಪಿಯ ಎಲ್ಲ ಶ್ರೋತೃಗಳಿಗೆ. ಮೊತ್ತ ಮೊದಲಿಗೆ ಯುಗಾದಿಯ ಶುಭಾಶಯವನ್ನು ಕೋರ್ತಾ ಇದ್ದೇನೆ ಸರ್. ಬಹಳ ಹೆಚ್ಚು ನಮಗೆ ನಮ್ಮ ಮನಸ್ಸಿಗೆ ಆಪ್ತುಕೊಳ್ಳುವಂಥ ಅಥವಾ ಹೆಚ್ಚು ನೆನಪು ಉಳಿಯುವಂಥ ಘಟನೆಗಳು ನಮ್ಮ ಬಾಲ್ಯದ ಕ್ಷಣ ಇವತ್ತು ನಮ್ಮನ್ನು ಹಸಿರಾಗಿ ಕಾಡ್ತಾ ಇರ್ತವೆ. ಖಂಡಿತ. ಇವತ್ತು ನಿಮಗೆ ನಿಮ್ಮ ಬಾಲ್ಯ ಅಂತ ಎಣಿಸಿದ ಕೂಡಲೇ ಸ್ಮರಿಸಿಕೊಂಡಾಗ ನೆನಪುವ ಕಾಡುವಂಥ ಕ್ಷಣಗಳು ಯಾವುದು ಸರ್? ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕುವುದೇ ಒಂದು ಸಂತೋಷ. ಕೆಲವೊಮ್ಮೆ ಬಾಲ್ಯ ಬಹಳಷ್ಟು ಜನರಿಗೆ ಮಧುರವಾಗಿರ್ತದೆ, ಬಹಳಷ್ಟು ಜನರಿಗೆ ಅದು ಕಹಿಯೂ ಆಗಿರ್ತದೆ. ಯುಗಾದಿಯ ಬೇವು ಬೆಲ್ಲಗಳು ಅಂತ ಹೇಳಿದಾಗೆ ಕಹಿ ಮೊದಲಿರ್ತದೆ, ಆಮೇಲೆ ಸಿಹಿ ಬರ್ತದೆ. ನನ್ನ ವೈಯಕ್ತಿಕ ಬದುಕಿನ ಬಗೆಗೆ ಹೇಳೋದಂದರೆ ಅತ್ಯಂತ ಬಡತನದಿಂದ ಬದುಕಿದಂಥ ಒಂದು ಕುಟುಂಬ, ರೈತ ಕುಟುಂಬ, ಅವಿದ್ಯಾವಂತರ ಕುಟುಂಬ. ತಂದೆಯವರು ಬಹಳ ಕಷ್ಟದಲ್ಲಿ ನಮ್ಮನ್ನೆಲ್ಲ ಪೋಷಿಸಿದ್ದಾರೆ. ಜನ ನಂಬಲಿಕ್ಕಿಲ್ಲ, ಇವತ್ತಿನ ಜನ ನಂಬಲಿಕ್ಕಿಲ್ಲ. ಉಡುವುದಕ್ಕೆ ಒಂದು ಚಡ್ಡಿ ಒಂದು ಅಂಗಿ ಬಿಟ್ಟರೆ ಮತ್ತೇನಿಲ್ಲ ತೊಡುವುದಕ್ಕೆ. ಶಾಲೆಗೆ ಹೋಗಬೇಕು, ಕೊಳೆಯಾದಾಗ ಸಂಜೆ ಒಣಗಿಸಬೇಕು, ಒಲೆಯ ಮುಂದೆ ಒಣಗಿಸಬೇಕು, ಬೆಳಿಗ್ಗೆ ಅದನ್ನೇ ಹಾಕಿಕೊಂಡು ಹೋಗಬೇಕು, ದೂರ ಕ್ರಮಿಸಬೇಕಾದಂಥ ಅಗತ್ಯ ಇತ್ತು. ಈಗ ಹಾಗಲ್ಲ, ದಿನಕ್ಕೆ ಎರಡು ಮೂರು ಬಟ್ಟೆ ಬದಲಾಯಿಸಿದರೆ ಉಡುಗೆಯ ತೊಂದರೆ ಇತ್ತು. ಹಾಗೆ ಹಸಿವಿನ ಪೀಡೆಯೂ ಬಹಳಷ್ಟಿತ್ತು. ದೊಡ್ಡ ಸಂಸಾರ, ಸರ್ಕಾರಿ ಉದ್ಯೋಗದಲ್ಲಿದ್ದವರು ಯಾರಿಲ್ಲ. ತಂದೆಯನ್ನು ಚಿಕ್ಕ ಉದ್ಯೋಗದಲ್ಲಿದ್ದರು, ಪೋಸ್ಟ್ ಮಾಸ್ತರಾಗಿದ್ದರು, ಭಾಳ ಕಷ್ಟದಲ್ಲಿ ಸಂಸಾರವನ್ನು ಪೋಷಣೆ ಮಾಡಿದ್ದಾರೆ. ಇಲ್ಲಿವರೆಗೆ ಅಂತೇಳಿದರೆ ನಮಗೆ ಬಟ್ಟಲಿಗೆ ಅಮ್ಮ ಮಧ್ಯಾಹ್ನ ಶಾಲೆಗೆ ಬಂದಾಗ ಗಂಜಿ ಹಾಕಿಟ್ಟು ದೂರ ಹೋಗಿ ನಿಂತುಕೊಂಡು ನೋಡ್ತಿದ್ರು. ಕಾರಣ ಏನಂತೇಳಿದರೆ ಬಾಡತನ ಕುಲುಮೆಯಲ್ಲಿ ರಾಗಿ ಗಜ್ಜಿಯನ್ನು ಊಟ ಮಾಡುತ್ತಿದ್ದಂಥ ಅನುಭವ. ಆವಾಗ ನಾವು ಅಕ್ಕಿಯ ಕಾಳನ್ನು ಹೆಕ್ಕಬೇಕಾಗಿತ್ತು. ಅಮ್ಮನ ಕಣ್ಣಲ್ಲಿ ಆವಾಗ ನೀರು ಬರ್ತಿತ್ತು. ಆದರೂ ನಮಗೊಂದು ರುಚಿ ಇಷ್ಟ ಆದರೂ ಇದೇನು ಅಂತ ಒಂದು ಸ್ವಾದ ಇತ್ತು. ಆ ರಾಗಿ ಗಂಜಿ ಉಂಡಂಥ ನೆನಪಿದೆ ಅಲ್ಲ, ಅದಿವತ್ತು ಮಷ್ಟಾನ್ನ ಭೋಜನಕ್ಕಿಂತಲೂ ಸವಿಯಾಗಿತ್ತು. ಹೀಗೆ ಸವಿಯಾಗಿತ್ತು. ಮನೆಯ ವಾತಾವರಣ ಹೇಗಿದೆ? ಎಷ್ಟು ಜನ ಇದ್ರಿ? ನಮ್ಮ ಮನೆಯಲ್ಲಿ ಸುಮಾರು 16 ಮೇಲ್ಪಟ್ಟಂತಹ ಜನರು ಇತ್ತು. ದೊಡ್ಡ ಕುಟುಂಬ, ಅವಿಭಕ್ತ ಕುಟುಂಬ. ಅವಿಭಕ್ತವಾದಂಥ ಒಂದೇ ಕುಟುಂಬ ಇತ್ತು. ಕುಟುಂಬದ ಎಲ್ಲ ಹೊರೆಯನ್ನು ತಂದೆಯೇ ಹೊರಬೇಕಾಗಿತ್ತು. ಸ್ವಲ್ಪ ಮಟ್ಟಿನ ಬೇಸಾಯ ಇತ್ತು. ಬೇಸಾಯವು ಕಷ್ಟದಿಂದ ಮಾಡಿ ಹೊಟ್ಟೆ ಹೊರಿದಕ್ಕಷ್ಟೇ ಆಗುತ್ತಿತ್ತು. ಇತ್ಯಾದಿ ಮನೆ ವಾರ್ತನೆಗಳೆಲ್ಲ ತೀರಾ ಕಷ್ಟಕರವಾದಂತಹ ಬದುಕೇ ಆಗಿತ್ತು. ಈಗ ದೊಡ್ಡ ಕುಟುಂಬ ತುಂಬಾ ಮಕ್ಕಳಿರ್ತಾರೆ, ನೀವೆಲ್ಲ ಇದ್ರಿ ಚಿಕ್ಕ ಚಿಕ್ಕವರಾಗಿ ಎಲ್ಲ ಮಕ್ಕಳು ಸೇರಿಕೊಂಡು ಯಾವೆಲ್ಲ ಆಟಗಳನ್ನ ಆಡ್ತಾ ಇದ್ರಿ ನೀವು? ಮಕ್ಕಳೆಲ್ಲ ಆಟದ ಆಟಾಡ್ತಿದ್ರು. ವಿಭಿನ್ನ ಅಂತೇಳಿದ್ರೆ ನನಗೆ ಎಳೆಯ ಹರಿಯದಿಂದಲೂ ಯಾವುದೇ ಆಟಗಳ ಬಗ್ಗೆ ನಿರಾಸಕ್ತಿ. ಮನೆಯಲ್ಲಿ ಆಟ ಆಡುವುದು ನಿರಾಸಕ್ತಿ. ಶಾಲೆಗೆ ಹೋಗುವಾಗಲೂ ಆಟದ ಬಯಲಿಗೆ ನಾನು ಹೋಗೋದಿಲ್ಲ. ನನ್ನ ಅಧ್ಯಾಪಕರು ಒಂದೇ ಕೆಲಸ ಮಾಡ್ತಿದ್ರು, ನಾನು ಆಟಕ್ಕೆ ಹೋಗುವುದಿಲ್ಲ ಅಂತ ಗೊತ್ತು. ನನಗೆ ಒತ್ತಡ ಮಾಡ್ತಿರಲಿಲ್ಲ. ಯಾವುದೋ ಪುಸ್ತಕ ಸಿಗಲಿ, ಒಂದು ಪತ್ರಿಕೆ ಸಿಗ್ತಿ, ಅದು ನನ್ನ ಬಾಲ್ಯದಿಂದಲೂ ಜೀವನ ಸಂಗಾತಿಯಾಗಿತ್ತು. ತರಬೇತಿ ಶಾಲೆಯಲ್ಲಿಯೂ ಸಹ ದೈಹಿಕ ಶಿಕ್ಷಣದ ಅವಧಿಯಲ್ಲಿ ನನಗೆ ವಿನಾಯಿತಿ ಕೊಡ್ತಿದ್ರು. ನನ್ನ ಮನಸ್ಸಿಗೆ ಅದಕ್ಕೂ ಹೋಗ್ತಿರಲಿಲ್ಲ. ನನಗೆ ಅನ್ನಿಸ್ತದೆ ಅದರಿಂದ ನಾನು ಸ್ವಲ್ಪ ಮಟ್ಟಿಗೆ ಕಳೆದುಕೊಂಡಿದ್ದೇನೆ ಅಂತ ಈಗ ಅನ್ನಿಸ್ತದೆ. ಆಗ ಅನ್ನಿಸ್ತಿರಲಿಲ್ಲ. ಯಾಕಂತೇಳಿದ್ರೆ ಕ್ರೀಡಾ ವಿಭಾಗದಲ್ಲಿ ಏನೇನು ಅಲ್ಲದೆ ದೈಹಿಕವಾದಂತಹ ಶ್ರಮವನ್ನು ನಾನು ಕಳೆದುಕೊಂಡಿದ್ದೇನೆ ಅಂತ ಈ ವೃದ್ಧಾಪ್ಯದಲ್ಲಿ ಅನ್ನಿಸ್ತಿದೆ. ಆಟ ಪಾಠಗಳು ಅಂದರೆ ತೀರನೇ ನಿರಾಸಕ್ತಿ. ಹಾಗೆ ನೋಡಿ ಸಂತೋಷ ಪಡ್ತಿದ್ದೆ, ಸ್ವಯಂ ಭಾಗವಹಿಸ್ತಿರಲಿಲ್ಲ. ಆ ದೈಹಿಕವಾದಂಥ ಉಲ್ಲಾಸವೇ ಇರ್ತಿಲ್ಲ. ನನ್ನ ನಡೆಯುವ ನಿಧಾನ, ನುಡಿಯುವ ನಿಧಾನ ಹೀಗಾಗ್ಲಿಕ್ಕೆ ಹೋಗಿ ನನಗೆ ದೊಡ್ಡದಾದ ಮೇಲೂ ಸಹ ನನ್ನ ಸಹಾಧ್ಯಾಪಕರು ನನಗೆ ತಮಾಷೆ ಮಾಡ್ತಿತ್ತು. ನಾನು ನಿಧಾನವಾಗಿ ನಡೆಯುತ್ತೇನೆ ನೋಡಿ ನೋಡಿ, ಬ್ರಹ್ಮರಥ ಬಂತು ಅಂತ ಹೇಳ್ತಿದ್ರು ಹಾಗೆ. ಯಾಕೆಂದರೆ ನನ್ನ ಯೋಚನೆ, ನನ್ನ ನಡೆ, ನುಡಿ ಯಾವಾಗಲೂ ಸ್ವಲ್ಪ ಮಟ್ಟಿಗೆ ಉಳಿದ ಮಕ್ಕಳಿಗಿಂತ ವಿಭಿನ್ನವಾದಂತಹ, ನಡೆಯುವಾಗಲೂ
ಕೂತುಕೊಂಡಿರುವಾಗಲೂ ಯಾವ ಕ್ಷಣದಲ್ಲಿಯೂ ಏನನ್ನೂ ಚಿಂತೆ ಮಾಡುವಂತ ಚಿಂತನೆ ಮಾಡುವಂತ ಚಿಂತೆ ಅನ್ನೋದಕ್ಕಿಲ್ಲ ಚಿಂತನೆ ಮಾಡುವಂತ ಸ್ವಭಾವವನ್ನು ಎಳೆವರೆಯದಿಂದಲೂ ನಾನು ರೂಢಿಸಿಕೊಂಡು ಬಂದಿದ್ದೆ. ಏಕಾಂತವಾಗಿ ಹೆಚ್ಚು ಇರೋಬ್ಬರೇ ಇರ್ತಿದ್ರೆ ಏಕಾಂತ ಇಲ್ಲ ನನಗೆ ಏಕಾಂತವೇ ಬಹಳ ಪ್ರಿಯ. ಇವತ್ತಿಗೂ ಸಹ ಏಕಾಂತ ಪ್ರಿಯ. ಹೀಗೆ ಹೇಳುವಾಗ ನೆನಪಾಗ್ತಾ ಇದೆ, ನಾನು ಮದುವೆಯಾದ ಅನಂತರವೂ ಸಹ ಸಂಸಾರದಲ್ಲಿ ಸುಖ ಪಟ್ಟಿದ್ದೇನಾದರೂ ಸಹ ನನ್ನ ಏಕಾಂತ ಪ್ರಿಯತೆವೇ ದೊಡ್ಡದು. ಒಂದು ಹಾಡು ನೆನಪಾಗ್ತಿದೆ, ಸಾಮಾನ್ಯ ನನಗೆ ಎಳೆವರೆಯದಲ್ಲೇ ಮದುವೆ ಆಗಿತ್ತು. ಆಗ ಒಂದು ಹಾಡು ಬರೆದಿದೆ, ಕಾವ್ಯ ಕನ್ನಿಕೆಯೊಡನೆ ಏಕಾಂತದಲ್ಲಿರಲು ಮುನಿಸು ಬೇಡ ಎನ್ನವೋ ಮುದ್ದುನಲ್ಲಿ ಅಂತ ಬರೆದಿದ್ದೆ. ನನಗೆ ಆ ಕಾವ್ಯ ಕನ್ನಿಕೆಯೊಡನೆ ಏಕಾಂತದಲ್ಲಿರುವುದು ಅಂದರೆ ಒಟ್ಟಿಗೆ ಸಾಹಿತ್ಯದಲ್ಲಿ ಯಾವುದೇ ಚಟುವಟಿಕೆಯಲ್ಲಿ ಏಕಾಂತದಲ್ಲಿರುವಂಥ ಪ್ರಿಯ ಜನ ಜಂಗುಳಿಯ ಮಧ್ಯದಲ್ಲಿ ಇಲ್ಲ. ಈಗಾಗಲಿಕ್ಕೆ ಹೋಗಿಯೂ ಇವತ್ತಿಗೂ ನನ್ನ ಮೇಲೆ ಒಂದು ಅಪವಾದ ಇದೆ. ನಾನು ನನ್ನನ್ನು ಯಾರಾದರೂ ಮಾತಾಡಿಸದೆ ಅಥವಾ ನನ್ನನ್ನು ಕೇಳದೆ ಪ್ರಶ್ನಿಸದೆ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಇದು ನನ್ನ ಒಂದು ದೌರ್ಬಲ್ಯ. ನನ್ನಲ್ಲಿ ಇದ್ದುದನ್ನು ಇನ್ನೊಬ್ರು ಹೇಳಬೇಕಾದ್ರೂ ಕೇಳುವವರು ಬೇಕು. ಕೇಳಿದವರು ಇದ್ದಾಗ ನಿರಾಯಾಸವಾಗಿ ನಿರಾಳವಾಗಿ ಹೇಳ್ತೇನೆ, ಇಲ್ಲದ್ರೆ ನನ್ನ ಪಾಡಿಗೆ ನಾನು ಇಡ್ತೇನೆ. ಅದು ಕೆಟ್ಟ ಗುಣ ಅಂತ ನಾನು ಭಾವಿಸ್ತೇನೆ. ನನಗೆ ಗೊತ್ತಿದ್ದುದನ್ನು ಇನ್ನೊಬ್ಬರು ಕೇಳದೆ ನಾನು ಹೇಳುವುದಿಲ್ಲ. ಈ ಅಭ್ಯಾಸವನ್ನು ಇಟ್ಟುಕೊಂಡಿದ್ದೆ ಶಾಲಾ ಜೀವನದಲ್ಲಿ ಹೊರತುಪಡಿಸಿ. ವಿದ್ಯಾರ್ಥಿಗಳೇ ಪಾಠ ಮಾಡುವಾಗ ಪ್ರತ್ಯೇಕ, ನಿಜ ಜೀವನದಲ್ಲಿ ಇನ್ಯಾರಾದರೂ ಏನೇ ಕೇಳಿದರೆ ಮಾತ್ರ ಉತ್ತರಲ್ಲದೆ ನಾನಾಗಿ ಪರಿಚಯಿಸಿಕೊಂಡು ಮಾತಾಡುವಂಥ ಅಭ್ಯಾಸಗಳು ತೀರಾ ಕಡಿಮೆ. ಈಗ ಮನೆಯಲ್ಲಿ ದೊಡ್ಡ ಕುಟುಂಬ ಅಂದಾಗ ಬೇರೆ ಮಕ್ಕಳೊಟ್ಟಿಗೆ ಜಗಳಗಿಗಳಾಗಿ ನಾಡೋದಿತ್ತ, ಚೇಷ್ಟೆ ಗಿಷ್ಟೆ ಏನಾದರೂ ಮಾಡ್ತಾ ಇದ್ರೆ ಅದಲ್ಲೂ ಕೂಡ ಏಕಾಂತವಾಗಿ ಇದ್ದುಕೊಂಡು? ಇಲ್ಲ, ಒಂದು ನೆನಪಾಗ್ತಿದೆ, ಈ ಮಾವಿನ ಮರಕ್ಕೆಲ್ಲ ಹಣ್ಣು ಕೊಡ್ಲಿಕ್ಕೆಲ್ಲ ಕಲ್ಲು ಹೊಡೆಯುತ್ತಿದ್ದು ಮಾವಿನ ಮರಕ್ಕೆ. ಕಲ್ಲು ಹೊಡೆಯುವಾಗ ನಾನು ಮುಂದೆ ಅಂತ ಹೋಗ್ತಿತ್ತು. ಮಾವಿನ ಹಣ್ಣನ್ನು ಹೆಕ್ಕಲಿಕ್ಕೂ ಹಾಗೆ ಓಡಾಡ್ತಿತ್ತು. ಗಾಳಿ ಮಳೆ ಬಂದಾಗ ಬೇಗನೆ ಎದ್ದುಕೊಂಡು ಬೆಳಗಿನ ಜಾವದಲ್ಲಿ ಮಾವಿನ ಹಣ್ಣು ಹೆಣ್ಣಕ್ಕೆ ಹೋಗ್ತಿತ್ತು. ಮಾವಿನ ಹಣ್ಣು ಸವಿಗಾಗಿ ಹಾಗೆ ಹೋಗುತ್ತಿದ್ದಂತ ನೆನಪಿತ್ತು. ಜಗಳಾಡಿದಂತ ಜಗಳಾಡಿದ ನೆನಪು ಇಲ್ಲ ಅಂದ್ರೆ ತೀರವಿರಲ್ಲ. ಮುದ್ದಾಡಿ ನಿಮ್ಮ ಹುಟ್ಟೂರು ಹುಟ್ಟುವರು ಶಾಲೆಯಲ್ಲಿ ಆರಂಭಿಸಿದ್ರಿ? ಶಾಲೆ ಪ್ರಾಥಮಿಕ ಶಾಲೆ, ಪ್ರಾಥಮಿಕ ಶಾಲಾ ಶಿಕ್ಷಣ ನನ್ನದು ಮುದ್ರಾಡಿಯಲ್ಲಿ. ಮುದ್ರಾಡಿಯಲ್ಲಿ ಒಂದು 2-3 ತರಗತಿ ಸರ್ಕಾರಿ ಶಾಲೆಯಲ್ಲಿ ಓದಿದೆ. ಆಮೇಲೆ ನಮ್ಮಲ್ಲಿ ಒಂದು ಕಸ್ತೂರ್ಬಾ ಸ್ಮಾರಕ ರಾಷ್ಟ್ರೀಯ ಶಾಲೆ ಅಂತ ಇತ್ತು. ಸ್ವಾತಂತ್ರ್ಯ ಹೋರಾಟಗಾರರು MD ಅಧಿಕಾರಿಗಳಂತಿದ್ರು. ಅವರು ನಮ್ಮ ಜಿಲ್ಲೆಯ ಅಗ್ರಮಾನ್ಯ ಸ್ವಾತಂತ್ರ್ಯ ಹೋರಾಟಗಾರರು. ಅವರು ಗಾಂಧಿಯ ದಿಬಳಕಿನಲ್ಲಿ ಪ್ರಭಾವಿತರಾದವರು. ಒಂದು ರಾಷ್ಟ್ರೀಯ ಶಾಲೆಯನ್ನು ತೆರೆದರು. ಆ ರಾಷ್ಟ್ರೀಯ ಶಾಲೆಯಲ್ಲಿ ನಾನು ಸೇರಬೇಕಾದಂಥ ಅನಿವಾರ್ಯತೆ ಬಂತು. ಆಗ ಅಮ್ಮೆಂಬಳ ಬಾಲಪ್ಪ ಅಂತ ಈಗಲೂ ಇದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರರು, ಅವರ ಪಾಠ ಮಾಡುವಂಥ ರೀತಿ ಇತ್ಯಾದಿಗಳೆಲ್ಲ ಬಹಳ ಪರಿಣಾಮಕಾರಿ ಇತ್ತು. ಅಲ್ಲಿ ಓದಿದೆ. ಅನಂತರ ಪ್ರಾಥಮಿಕ ಹಂತದ ನಂತರ ಹಿರಿಯ ಪ್ರಾಥಮಿಕ ಹಂತನ್ನು ಮುದ್ರಾಡಿಯಲ್ಲಿ ಶಾಲೆ ಇರಲಿಲ್ಲ. ಆಗ ನಾವು ದೂರದ ಹೆಬ್ರಿಗೆ ನಡೆದುಕೊಂಡು ಹೋಗಬೇಕಾಗಿತ್ತು. ಮುದ್ರಾಡಿಯಿಂದ ಸುಮಾರು ಈಗಿನ ಲೆಕ್ಕದಲ್ಲಿ 5 ಕಿಲೋಮೀಟರು ನಡೆದುಕೊಂಡು ಹೋಗಬೇಕು. ಮಳೆಗಾಲದಲ್ಲಿ ಒಂದು ಹೊಳೆಗೆ ಮರದ ಶಂಖ ಇತ್ತು. ಶಂಖ ನೆರೆಗೆ ಹೋಗುತ್ತಿದ್ದಂತಹ ತುಂಡಾಗಿ ಹೋಗುತ್ತಿದ್ದಂತಹ ನೆರೆಗೆ ಹೋಗುತ್ತಿದ್ದಂಥ ಸ್ಥಿತಿ ಇತ್ತು. ಆವಾಗ ಸುಮಾರು ಈಗಿನ ಲೆಕ್ಕದಲ್ಲಿ 11 ಕಿಲೋಮೀಟರ್ಗಳನ್ನು ನಾವು ಶಾಲೆಗೆ ನಡೆದುಕೊಂಡೆ. ಬೇರೆ ಮಾರ್ಗದಲ್ಲಿ ದೂರದ ಮಾರ್ಗದಲ್ಲಿ ನಡೆದುಕೊಂಡು ಹೋಗಬೇಕಿತ್ತು. ಶಾಲೆಗೆ ಹೋಗುವಾಗಲೇ 1/2 ತಾಸು ತಡ, ಶಾಲೆ ಬಿಡುವಾಗ ನಮಗೆ 1/2 ತಾಸು ಬೇಗ ಬಿಡ್ತಿದ್ರು ಈ ದೂರದ ಕಾಲದಲ್ಲಿ. ಇಂಥ ರೋಚಕ ಅನುಭವ ಇದೆ. ಹೈ ಎಲಿಮೆಂಟ್ರಿ ಶಿಕ್ಷಣ ಹೆಬ್ಬರ್ಲಿ ಆಯಿತು. ಈ ಪ್ರಾಥಮಿಕ ಶಾಲೆಯಲ್ಲಿರುವಾಗ ಟೀಚರ್ ಅಥವಾ ಶಿಕ್ಷಕರು ಏನಾದರೂ ಪದ್ಯಗಿದ್ದಲ್ಲಿ ಹೇಳ್ಕೊಳ್ಳುವಾಗ ಬಹಳ ಖುಷಿ ಕೊಟ್ಟ ಪದ್ಯ ನೆನಪಾಗ್ತದೆ ಇವತ್ತು? ಖುಷಿ ಕೊಟ್ಟ ಪದ್ಯಗಳು ಅಂತೆಲ್ಲ, ಪದ್ಯ ಪಾಠ ನನಗೆ ಬಹಳ ಖುಷಿ ಕೊಟ್ಟ ಬಹಳಷ್ಟು ಇಷ್ಟಗಳು. ಪದ್ಯ ಪಾಠ ಮಾಡುವಾಗ ಆಸಕ್ತಿ, ಪದ್ಯಕ್ಕಿಂತಲೂ ಗದ್ಯ ಪಾಠ ಮಾಡುವಾಗ ಕೆಲವರು ಪಾಠ ಮಾಡುವಾಗ ಆ ಭಾಷೆಯ ಅಲ್ಪಪ್ರಾಣ ಮಹಾಪ್ರಾಣ ಹೇಳುವಂತಹ ಪದಶಕ್ತಿ ಇತ್ಯಾದಿಯೆಲ್ಲ ಹೆಚ್ಚಿನ ಪರಿಣಾಮಕಾರಿಯಾಗಿ ಮಾಡಿತ್ತು. ಆಗ ಹೆಬ್ರಿಲಿರುವಾಗ ವಿದ್ವಾನ್ ಪಿ ಕಾಡಪ್ಪ ಅಂತ ಒಬ್ಬರು ಇದ್ದ ಹೆಡ್ ಮಾಸ್ಟರ್ ಆಗಿ, ಅವರು ಬರಹಗಾರರು ಯಕ್ಷಗಾನ ಕಲಾವಿದರು, ಬಹಳ ಪರಿಣಾಮಕಾರಿಯಾಗಿ ಪದ್ಯಪಾಠವನ್ನು ಮಾಡುತ್ತಿದ್ದರು. ಪದಚ್ಛೇದ ಅನ್ವಯ ಇತ್ಯಾದಿಗಳೆಲ್ಲ ಅದು ಹಸಿರಾಗಿ ನೆನಪು ಉಳಿದಂತಹ ನೆನಪು ಇನ್ನೂ ಚೆನ್ನಾಗಿದೆ. ಆ ಕಾಲಕ್ಕೆ ಹೆಬ್ರಿಲಿ ಇರುವಾಗಲೇ ಅವರು ಪಳಕಳ ಸೀತಾರಾಮ್ ಭಟ್ರು ಅಂತ ಈಗಲೂ ಇದ್ದಾರೆ. ಅವರು ಮಕ್ಕಳ ಸಾಹಿತ್ಯ ಬಗ್ಗೆ ನಮ್ಮ ಜಿಲ್ಲೆಯಲ್ಲಿ ಯಾಕೆ ನಮ್ಮ ರಾಜ್ಯದಲ್ಲಿ ದೊಡ್ಡ ಕೆಲಸ ಮಾಡಿದರು. ಸುಮಾರು 100 ಮಿಕ್ಕಿದಂಥ ಕೃತಿ ಮಾಡಿದವರು. ಅವರು ಮಕ್ಕಳಿಗಾಗಿ ನಾಟಕ ಪ್ರಬಂಧ ಕಥೆಗಳು ಹಾಡುಗಳು ಎಲ್ಲ ಬರೀತಿದ್ರು. ಅವರು ಆ ಸಂದರ್ಭದಲ್ಲಿ ಹಾಡು ಬರೆಯುತ್ತಿದ್ದರು. ಅವರು ಹಾಡು ಕಟ್ಟಿ ಬರೆಯುವಾಗ ನನಗೆ
ತೀರ ಕುತೂಹಲ ಆಗ್ತಿತ್ತು. ಎಳೆಯವರೇ ಅವರು ತರಬೇತಿ ಪೂರ್ವದಲ್ಲೇ ಅಧ್ಯಾಪಕರಾಗಿ ಬಂದಿದ್ರು. ಹೆಚ್ಚಾಗಿ ಅವರು ಅಧ್ಯಾಪಕರಾಗಿದ್ದರು, ನನಗೂ ಅವ್ರಿಗೆ ವಯಸ್ಸಿನ ನಂತರ 3 ವರ್ಷ ಮಾತ್ರ ತರಬೇತಿ ಪೂರ್ವದಲ್ಲೇ ಬಂದಿದ್ರು. ಹಾಗೆ ನನಗೆ ಕಂಡಿತ್ತು ಅವರು ಬರೀತಾರೆ, ನನಗೆ ಬರೀಲಿಕ್ಕೆ ಸಾಧ್ಯ ಅಂತ ಒಂದು ದ್ವಿಪದೀಯ ರೂಪದಲ್ಲಿ ಒಂದು ಹಾಡನ್ನು ನಾನು ಬರೆದೆ. ಹಾಡು ವಿಶೇಷ ಏನಿಲ್ಲ, ಬಾಲವೀರ ದಳ ಅಂತ ಒಂದಿತ್ತು. ಬಾಲವೀರ ದಳದ ಚಿಕ್ಕ ಪುಟ್ಟ ಮಕ್ಕಳೆಲ್ಲ ಬತ್ತಿರಿ, ಕಾಲಹರಣವಾಗದಂತೆ ಜಾಗರೂಕರಾಗಿರಿ ಅಂತ ಒಂದು 10 ಸಾಲಿನ ಪದ್ಯವನ್ನು ನಾನು ನನ್ನ ಗುರುಗಳಿಗೆ ಮರುದಿವಸ ಅಳುಕೊಳ್ಳುತ್ತಾ ಹೋಗಿ ತೋರಿಸಿದೆ. ಬೆನ್ನು ತಟ್ಟಿದ್ರು, ಆದರೆ ಪ್ರತಿಯನ್ನು ತೆಗೆದುಕೊಂಡ್ರು. ನೀನು ಪ್ರತಿ ತೆಗೆದು ನನಗೊಂದು ಕೊಡು ಅಂತೇಳಿ ಕೊಟ್ಟೆ. ಕೊಟ್ಟ ಮೇಲೆ ನನಗೆ ಗೊತ್ತಿಲ್ಲ, ಮತ್ತೊಂದು ದಿವಸ ಅದು ಬಾಲಮಿತ್ರ ಪತ್ರಿಕೆಯಲ್ಲಿ ಬಂತು, ಅವರೇ ಕಳಿಸಿ ಕೊಟ್ಟದ್ದು. ಹಾಗೆ ನನಗೆ ಆದಂಥ ಖುಷಿ ಆನಂದ, ಆ ಸಣ್ಣ ಪ್ರಾಯದಲ್ಲಿ ಬಹಳ ದೊಡ್ಡ ಆನಂದ ಸಂತೋಷ ಪಟ್ಟಿದ್ದು. ಹೀಗಾಗಿ ಕಾವ್ಯಕ್ಕೆ ಒಂದು ದೃಷ್ಟಿಯಿಂದ ಅವರ ಮೂಲವಾದಂಥ ಪ್ರಚೋದನೆ ಇದೆ. ಆಮೇಲೆ ಮುದ್ರಾಡಿಯಲ್ಲಿ ಮುದ್ರಾಡಿ ವೆಂಕಪ್ಪಯ್ಯ ಅಂತ ಒಬ್ಬರಿದ್ರು, ಆಶು ಕವಿಗಳವರು, ನನ್ನಿಂದ ಎಷ್ಟೋ ಹಿರಿಯರು, ನನ್ನ ತಂದೆಯ ಸಮಕಾಲೀನರು. ಅವರು ಬರೆಯುತ್ತಿರುವಾಗ ಆಗಾಗ ಹಾಡಿ ತೋರಿಸಿದರು. ನಾನು ಇಲ್ಲಿ ನೆನಪಿಸಿಕೊಳ್ಳಲೇಬೇಕಾದವರು ಅಂತೇಳಿದರೆ ನನ್ನ ಗುರುಗಳಾಗಿ ಇವತ್ತಿರುವಂಥ ಪೂಜ್ಯ ಮುದ್ರಾಡಿ ಮರಿಯಪ್ಪ ಕಲ್ಕೋರು. ನಾನು ವಿದ್ಯಾರ್ಥಿ ದೃಷ್ಟಿಯಲ್ಲಿ ದೊಡ್ಡ ವಿದ್ಯಾರ್ಥಿ, ಬುದ್ಧಿವಂತ ವಿದ್ಯಾರ್ಥಿ ಏನೇನೂ ಅಲ್ಲ ಅಲ್ಲ ಅನ್ನೋದಕ್ಕೆ ಕಾರಣ ಶತ ದೊಡ್ಡ ಏನೂ ಅಲ್ಲ. 6ನೇ ತರಗತಿವರೆಗೆ 7ನೇ ತರಗತಿವರೆಗೆ ನಿರಾಯಾಸವಾಗಿ ತೇರ್ಗಡೆ ಓದುತ್ತಿದ್ದವ. 8ನೇ ತರಗತಿಯಲ್ಲಿ 2 ವರ್ಷ ಅನುತ್ತೀರ್ಣನಾದೆ. ಅನುತ್ತೀರ್ಣನಾದ ಅನಂತರ ನನ್ನ ತಂದೆ ಕಳಿಸುವ ಸ್ಥಿತಿಯಲ್ಲಿ ಇಲ್ಲ ಎಷ್ಟು ದೂರಕ್ಕೆ. ನಾನು ಆಗ ಅಜ್ಜನ ಜೊತೆಯಲ್ಲಿ ಧನ ಮೇಯಿಸ್ತಾ ಇದ್ದೆ. 2 ವರ್ಷ ಅನುತ್ತೀರ್ಣನಾಗಿ 2 ವರ್ಷಗಳ ಕಾಲ ಧನ ಮೇಯಿಸಿದ್ದೇನೆ. ದನಗಳೊಟ್ಟಿಗೆ 2 ವರ್ಷ ಜೀವನ ಕಳೆದಿದೆ. ಆ ದನಗಳೊಟ್ಟಿಗೆ ಬಹಳ ಬಹಳ ಸಂತೋಷದಲ್ಲಿ ಕಳೆಯುತ್ತಿದ್ದೆ. ಹೀಗೆ ಕಳೆಯುತ್ತಿರುವಾಗ ನನ್ನ ಸ್ನೇಹಿತರೆಲ್ಲ ಓದಿದವರನ್ನು ನೋಡಿ, ಅವರು ಬೇರೆ ಬೇರೆ ಉದ್ಯೋಗದಲ್ಲಿರುವುದನ್ನು ನೋಡಿ, ಅಯ್ಯೋ ನಾನು ಅನುತ್ತೀರ್ಣನಾದೆಲ್ಲ ಅನ್ನೋಂಥ ಒಂದು ಒಳ ನೋವು ನನ್ನನ್ನು ಕಾಡ್ತಾ ಇತ್ತು. ಒಳ ನೋವನ್ನು ಕಾಡುತ್ತಿರುವಂಥ ಕಾಲದಲ್ಲಿ ವ್ಯಾಕರಣ ಮತ್ತು ಛಂದಸ್ಸು ಅನ್ನುವಂಥ ಒಂದು ಬಾಸಲ ಮಿಷನ್ ಅವರ ಚಿಕ್ಕ ಒಂದು ಪುಸ್ತಕ ನನ್ನ ಕಣ್ಣಿಗೆ ಬಿತ್ತು. ಬಹಳ ಸರಳ ರೀತಿಯಲ್ಲಿ ಛಂದಸ್ಸುಗಳ ಇತ್ಯಾದಿಗಳ ನಿರೂಪಣೆ, ಅದನ್ನು ನಾನು ಆವಾಗ ಕಷ್ಟಪಟ್ಟು ಓದ್ತಾ ಇದ್ದೆ. ಆವಾಗಲೇ ಪದ್ಯ ಬರೆಯುವಂಥ ಕಟ್ಟುವಂಥ ಪ್ರಯತ್ನವನ್ನು ಮಾಡಿದ್ದೆ. ಮುದ್ರಾಡಿಯಲ್ಲಿ ಆಗ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಆರಂಭವಾಗಿ ತೆರೆಯಲ್ಪಟ್ಟಿತು. 6, 7, 8ನೇ ತರಗತಿಗೆ ಮಕ್ಕಳ ಸಂಖ್ಯೆ ತೀರಾ ಕಡಿಮೆ. ಹೆಬ್ಬರಿಯಲ್ಲಿ ನನ್ನ ಗುರುಗಳಾಗಿದ್ದಂಥ ಅದೇ ಮರಿಯಪ್ಪ ಕಲ್ಕರು ಮುದ್ರಾಡಿಗೆ ಬಂದರು. ಶಾಲೆಯಲ್ಲಿ ಮಕ್ಕಳ ಕಡಿಮೆ ಇದೆ, ಮಕ್ಕಳನ್ನು ಏನಾದ್ರು ಸೇರಿಸಬೇಕನ್ನೋ ಕಾರಣಕ್ಕಾಗಿ ನನ್ನ ತಂದೆಯವರನ್ನು ಕೇಳಿಕೊಂಡ್ರು, ನಿನ್ನ ಮಗನನ್ನು ಶಾಲೆ ಕಳಿಸಿ ಅಂತ. ಆಗ ತಂದೆ ಹೇಳಿದ ಉತ್ತರ, ಅವ 2 ವರ್ಷ ಹೊತ್ತಿರೋಣ ಆಗಿದ್ದಾನೆ, ಇನ್ನೆಯಲ್ಲಿ ತೇರ್ಗಡೆ ಆಗ್ತಾನ. ಆಗ ಹೇಳಿದರೆ ಕಳಿಸಿಕೊಡು, ನಾನು ಇದ್ದೇನೆ ಅಂತ ಅವ್ರು ಹೇಳಿದರು. ನನ್ನನ್ನು ಶಾಲೆ ಕಳಿಸಿದ್ರು. ಆಗ ನನಗೆ 18ನೇ ವರ್ಷದ ಪ್ರಾಯ, 8ನೇ ಕ್ಲಾಸಿಗೆ ನಾನು ತೇರ್ಗಡೆ ಆಗೋ ವರ್ಷಕ್ಕೆ ನನಗೆ 18ನೇ ವರ್ಷದ ಪ್ರಾಯ. ಯಾಕಂದರೆ ಶಾಲೆಗೆ ಹೋಗಿ 2 ವರ್ಷ ಹೊತ್ತಿರೋಣ ಅಂದರೆ 2 ವರ್ಷ ದಡನೇಶಿದೆ. ಆಗ ತರಗತಿಯಲ್ಲಿ ಇದ್ದಂಥ ಜನ ಭಾರಿ ಕಡಿಮೆ ದರ್ಶಿದರು. ಆ ಕಾಲಕ್ಕೆ ನಾನು 2 ವರ್ಷ ಧನ ಮೇಯಿಸ್ತಾ ಇರುವಂಥ ಇದರಲ್ಲಿ ಕನ್ನಡದಲ್ಲಿ ಸ್ವಲ್ಪ ಹಿಡಿತವನ್ನು ಸ್ವಂತ ಸಜ್ಜೆ ಮಾಡ್ತಾ ಇದ್ದೆ. ಇಲ್ಲಿವರೆಗೆ ಅಂತೇಳಿದ್ರೆ ಒಂದು ಪದ್ಯ ಬಾಯಿ ಪಾಠಕ್ಕಿತ್ತು. ನನಗೆ ಪದ್ಯ ನೆನಪು ಬರೋದಿಲ್ಲ, ಬಹುಶಃ ನಳದ ಮೈಂತಿಯ ಪಾಠ ಅಂತ ಕಾಣುತ್ತೆ, ಈಗ ನೆನಪಿಲ್ಲ. ಪದ್ಯ ಯಾವುದಂತ ನೆನಪಿಲ್ಲ. ಪದ್ಯದ 1 ಸಾಲ ನನಗೆ ಮರೆತು ಹೋಯ್ತು ಬರೀಲಿಕ್ಕೆ. 5 ಸಾಲುಗಳನ್ನು ನಿರಾಯಾಸವಾಗಿ ಬರೆದೆ. 6ನೇ ಸಾಲಿನ ಚರಣ ಮರೆತು ಹೋಯಿತು. ಮರೆತು ಹೋದಾಗ ನಾನು ಚಡಪಡಿಕೆ ಮಾಡ್ತಿರಲಿಲ್ಲ, ಚರಣ ಪೂರ್ತಿಯಾಗಬೇಕಲ್ಲ, ಒಂದು ಚರಣವನ್ನು ನಾನೇ ಬರೆದು ಕಳಿಸಿದೆ. ಕಳಿಸಿದ ಮೇಲೆ ಪರೀಕ್ಷೆ ಆಯಿತು, ಚೆನ್ನಾಗಿ ತೇರುಗಡೆ ಅದೇ. ನನ್ನ ಗುರುಗಳು ಕೇಳಿದರು, ಇದೊಂದು ಸಾಲು ಎಲ್ಲಿಂದ ಬಂತು ಕೇಳಿದರು. ಮರೆತು ಹೋಯಿತು ಸರ್, ಅದರಿಂದ ಸೇರಿಸಿದೆ. ನಿನಗೆ 100ಕ್ಕೆ ಅದಕ್ಕೆ ಎಷ್ಟು ಮಾರ್ಕ್ ಸಿಗಬೇಕು ಅಷ್ಟು ಪೂರ್ತಿ ಕೊಟ್ಟಿದ್ದೇನೆ, ಸಂತೋಷ ಆಯಿತು ಅಂತ ಬೆನ್ನು ತಟ್ಟಿರು. ಆಮೇಲೆ ನನ್ನನ್ನು ತರಬೇತಿ ಶಾಲೆಗೆ ಕಳಿಸುವಂಥ ಪ್ರಯತ್ನ ಮಾಡಿದವರು ಅವರೇ. ಆವಾಗ 8ನೇ ತರಗತಿ ಕಲಿತು ಅಧ್ಯಾಪಕ ತರಬೇತಿ ಆಗುವಂಥ ಒಂದು ಅವಕಾಶ ಇತ್ತು, ಬುನಾದಿ ಶಿಕ್ಷಣ ಶಾಲೆ ಅಂತೂ. ಆವಾಗ ನನ್ನ ಹತ್ರ ಒಂದು ಅರ್ಜಿ ಬರೆಸಿ ತರಬೇತಿ ಶಾಲೆಗೆ ಅರ್ಜಿ ಹಾಕಿದವರು ಅವರೇ. ಶಿಕ್ಷಕರ ತರಬೇತಿಗೆ ಹೋಗಿದ್ರಿ ಈಗ ಬುನಾದಿ, ಅಲ್ಲಿ ಅನುಭವ ಹೇಗಾಯಿತು? ಬುನಾದಿ ತರಬೇತಿ ಶಾಲೆಗೆ ಹೋದೆ ಉಜಿರೆಯಲ್ಲಿ.
ನೂಲು ತೆಗಿಬೇಕು ನೂಲು ಬುನಾದಿ ಶಿಕ್ಷಣ ನಾವು ಕೃಷಿ ಮಾಡಬೇಕು ಪಾಯಕನೆ ನಮ್ಮದೇ ನಾವು ತೆಗಿಬೇಕು ಕೃಷಿಗಳನ್ನು ಮಾಡಬೇಕು ತರಕಾರಿಗಳನ್ನು ಬೆಳೆಯಬೇಕು ಬುನಾದಿ ಶಿಕ್ಷಣ ಒಂದು ಚಾಪೆಯ ಮೇಲೆ ಕುಳಿತುಕೊಳ್ಳಬೇಕಾಯಿತು ಕೆಳಗೆ ಪಾಠ ಮಾಡುವಾಗ ಬಹಳ ಕಟ್ಟುನಿಟ್ಟಾದಂಥ ಒಂದು ತರಬೇತಿ ಸಂಸ್ಥೆ ತರಬೇತಿ ಸಂಸ್ಥೆ ನಮಗೆ ಬಹಳಷ್ಟು ಕಲಿಸಿತ್ತು ಬುನಾದಿ ಶಿಕ್ಷಣ ಶಿವರಾಮಗೌಡರು ಅಂತ ಒಬ್ಬರು ಮುಖ್ಯೋಪಾಧ್ಯಾಯರು ತರಬೇತಿ ಶಾಲೆಯಲ್ಲಿ ನಮಗೆ 18 ರೂಪಾಯಿ ಸ್ಟೈಪೆಂಡ್ ಕೊಡ್ತಿದ್ರು ಕಲಿಯುವ ಕಾಲಕ್ಕೆ 18 ರೂಪಾಯಿ ಸ್ಟೈಪೆಂಡ್ ಕೊಟ್ಟರೆ ನಮ್ಮ ಊಟ ವೆಚ್ಚ ಆಗಬೇಕು ಉಳಿದ ವೆಚ್ಚಕ್ಕೂ ನೋಡಬೇಕು ಹಾಗೆ ಕಾಫಿ ಕುಡಿಲಿಕ್ಕಿಲ್ಲ ಯಾವುದು ಹೊರಗೆ ಹೋಗಲಿಕ್ಕಿಲ್ಲ ನಿಬಂಧನೆ ಅಷ್ಟರೊಳಗೆ ಊಟದ ವ್ಯವಸ್ಥೆಯನ್ನು ಮಾಡಬೇಕು ಆಗ ನೆನಪಿಸಿಕೊಳ್ಳಬೇಕಾದಂದರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿದ್ದಾಗಿನ ಕೀರ್ತಿಶೇಷ ಮಂಜಯ್ಯ ಹೆಗ್ಗಡೆಯವರು ಅವರು ಆಗಾಗ ಅನಿರೀಕ್ಷಿತವಾಗಿ ನಮ್ಮ ತರಬೇತಿ ಶಾಲೆಗೆ ಭೇಟಿ ಕೊಡ್ತಿದ್ರು ಮುಖ್ಯವಾಗಿ ಊಟದ ಹೊತ್ತಿಗೆ ಬರ್ತಿದ್ರು ಊಟದ ಹೊತ್ತಿಗೆ ಬಂದಾಗ ನೋಡ್ತಿದ್ರು ಅಕ್ಕಿಯಲ್ಲಿ ಕಲ್ಲಿದೆಯೋ ಹುಲ್ಲಿದೆಯೋ ತರಕಾರಿ ಮಾಡಿದ್ದಾರೋ ಅಂತ ಹೇಳಿಕೊಂಡು ಅವ್ರ ಹತ್ರ ಹೇಳ್ತಿದ್ರು ನಾಳೆ ಅಧ್ಯಾಪಕರಾಗುವರು ಬೆಳೆಯ ಹುಡುಗರು ಆಹಾರಕ್ಕೆ ಕಡಿಮೆ ಆದರೆ ನೀವು ಚಿಂತೆ ಮಾಡಬೇಡಿ ಮಕ್ಕಳಿಗೆ ಹಾಲು ಕೊಡಬೇಕು ಮಜ್ಜಿಗೆ ಕೊಡಬೇಕು ಕಡಿಮೆ ಆದರೆ ಧರ್ಮಸ್ಥಳಕ್ಕೆ ಬನ್ನಿ ಅಂತೇಳಿ ಅವರು ಹೇಳ್ತಿದ್ರು ಯಾರು ಹೇಳ್ತಾರೆ ಈಗಿನ ಕಾಲದಲ್ಲಿ ಅದು ಅವಿಸ್ಮರಣೀಯವಾದಗಳಿಗೆ ಆಗಾಗ ನಮ್ಮ ಜೊತೆಯಲ್ಲಿ ಬಂದು ಅವರು ಸಂವಾದವನ್ನು ಮಾತಾಡ್ತಿದ್ರು ಅವರ ದೂರದರ್ಶಿತ್ವವನ್ನು ನಾನು ಮೆಚ್ಚಿದ್ದೇನೆ ನನ್ನ ಮೇಲೆ ಬಹಳ ಪರಿಣಾಮಕಾರಿ ಮಾಡಿ ಅವಾಗ ಸಿದ್ಧವನ ಗುರುಕುಲದಲ್ಲಿ ಒಂದು ಗ್ರಂಥಾಲಯ ಇತ್ತು ಬಿಡುವಿನ ಎಳೆಯಲ್ಲಿ ಬಂದವರು ಬಿಡುವಿದ್ದಾಗ ವಿದ್ಯಾರ್ಥಿಗಳನ್ನು ಕುರಿತು ಹೇಳ್ತಿದ್ರು ನೀವು ನಾಳೆ ಅಧ್ಯಾಪಕರಾಗಬೇಕಾದವರು ನೀವು ಎಲ್ಲ ಧರ್ಮಗಳ ಬಗ್ಗೆ ಓದಬೇಕು ಇಲ್ಲಿ ಜೈನ ಧರ್ಮದ ಕ್ರೈಸ್ತ ಧರ್ಮದ ಇಸ್ಲಾಂ ಧರ್ಮದ ಹಿಂದೂ ಧರ್ಮದ ಎಲ್ಲ ಕೃತಿಗಳಿವೆ ನೀವು ಓದಿಕೊಳ್ಬೇಕು ಅಂತ ಹೇಳ್ತಿದ್ರು ಆವಾಗ ನಾವೊಂದು 3-4 ಮಂದಿ ಹೆಚ್ಚಿನ ಜನ ಇಲ್ಲ ಬಹಳ ಆಸಕ್ತಿಯಿಂದ ಓದಿದರು ಅದು ನನ್ನ ಇವತ್ತಿನ ಜೀವನದಲ್ಲಿ ಪರಿಣಾಮ ಮಾಡಿದೆ ನಾನು ಜೈನ ಕಥೆ ಮಾಡ್ತೇನೆ ಕ್ರೈಸ್ತರ ಬಗ್ಗೆ ಏಕಷ್ಟ ಕಾರುಣ್ಯ ಬರ್ತಿದ್ದೇನೆ ಇದಕ್ಕೆಲ್ಲ ಕಾರಣ ಮಂಜೆ ಹೆಗಡೆಯವರ ಮಾರ್ಗದರ್ಶನ ಆವಾಗ ಅವರು ನೇಮಿಸಾಗರ ವರ್ಣೀಜಿ ಅಂತ ಮಹಾ ತಪಸ್ವಿ ಇದ್ದರು ಅವರು ಅವ್ರ ಹತ್ರ ಹೋಗಿ ನಾವು ಸಂಜೆ ಹೊತ್ತಿಗೆ ನಾನು ಚಂದ್ರಶೇಖರ ಭಟ್ರು ಎರಡು ಜನ ಮುಖ್ಯವಾಗಿ ಹೆಚ್ಚಾಗಿ ಅವ್ರ ಹತ್ರ ಹೋಗಿ ಶಿಕ್ಷಣದ ಬಗ್ಗೆ ಧರ್ಮದ ಬಗ್ಗೆ ಚಿಂತನೆಯನ್ನು ಮಾಡ್ತಿದ್ರು ಒಳ್ಳೆಯವರು ಆಗ ನನ್ನ ಆವಾಗಲೇ ನಾನು ಯಕ್ಷಗಾನಕ್ಕೆ ಅರ್ಥ ಹೇಳಲಿಕ್ಕೆ ಅಭ್ಯಾಸ ಮಾಡಿದ್ದು ಅಲ್ಲಿ ಆರಂಭಿಸಿದ್ದೆ ಅಲ್ಲಿ ಒಂದೆರಡು ಜನ ನಮ್ಮಿಂದ ಹಿಂದಿನವರು ಅಭ್ಯಾಸ ಮಾಡ್ತಿದ್ರು ಅವ್ರ ಜೊತೆಯಲ್ಲಿ ಅಭ್ಯಾಸ ಮಾಡ್ತಿದ್ರು ಮರೆಯಲಾರದ ಒಂದು ಘಟನೆ ಏನಂತೇಳಿದರೆ ಆ ಮುಖ್ಯೋಪಾಧ್ಯಾಯರಿಗೆ ನನ್ನ ಮೇಲೆ ಎಷ್ಟು ವಿಶ್ವಾಸ ಇತ್ತು ಅನ್ನೋದಕ್ಕೆ ಒಂದು ನಿದರ್ಶನ ಒಂದು ದಿನ ಒಂದು ಪ್ರಶ್ನಾ ಪತ್ರಿಕೆಯ ಶಿಕ್ಷಣ ಪದ್ಧತಿ ಮತ್ತು ಮನಃಶಾಸ್ತ್ರದ ಶಿಕ್ಷಣ ಪದ್ಧತಿನ ಎರಡು ಪ್ರಶ್ನಾ ಪತ್ರಿಕೆಗಳನ್ನು ಇದನ್ನು ಪ್ರತಿ ತೆಗೆದುಕೊಡು ಅಂತ ನನಗೆ ಕೊಟ್ಟರು ಯಾಕೆ ಸರ್ ಕೇಳಿದೆ ಅದು ಮಾಯಿಪಾಡಿ ಶಾಲೆಗೆ ಕಳಿಸಿಕೊಡ್ಲಿಕ್ಕುಂಟು ಅಲ್ಲಿಯವರು ಕೇಳಿಸಿದ್ದಾರೆ ಅಲ್ಲಿಯ ಪ್ರಶ್ನೆ ಇಲ್ಲಿಗೆ ಬರ್ತದೆ ಇಲ್ಲಿಯ ಪ್ರಶ್ನೆ ಅಲ್ಲಿ ಕಳಿಸಿ ಕೊಡ್ತೇನೆ ಅದನ್ನು ಕಾಪಿ ತೆಗೆದುಕೊಡು ಅಂತ ಕೊಟ್ಟರು ಇದನ್ನು ಒಬ್ಬನೇ ತೆಗಿ ನೀನು ಯಾರಿಗೆ ತೋರಿಸಬೇಡ ನೀನು ಸಂಜೆ ಹೊತ್ತಿನಲ್ಲಿ ತೆಗೆಯಿತು ಕಾರಣ ಅಂತೇಳಿ ನನ್ನ ಅಕ್ಷರ ಮುದ್ದು ಅಕ್ಷರ ಮುದ್ದಾಗಿ ತೆಗೆದುಕೊಟ್ಟೆ ನಿರೀಕ್ಷೆ ಮಾಡ್ತಿರಲಿಲ್ಲ ಪರೀಕ್ಷೆ ದಿವಸ ನೋಡ್ತೇನೆ ಅದೇ ಪ್ರಶ್ನೆ ನಮಗೂ ಬಂದಿದೆ ಮೆಲ್ಲ ಹತ್ತಿರ ಬಂದರು ಅವರ ಮುಖ ನೋಡಿದೆ ಬೆನ್ನು ತಟ್ಟಿದ್ರು ಹೋದರು ಅಷ್ಟೇ ಹೋದರು ಆಮೇಲೆ ಹೇಳಿದರು ಅಪ್ಪ ನೀನು ಬುದ್ಧಿವಂತಂತ ಗೊತ್ತುಂಟು ನೀನು ತಿರುಗಡೆ ಆಗ್ತಿಂತ ಗೊತ್ತುಂಟು ನಿನ್ನ ಅಕ್ಷರ ಚಂದ ಇತ್ತು ಬರೆಸಿದೆ ಅಂತ ಹೇಳಿದರು ಇದು ನನ್ನ ಮೇಲಿದ್ದಂಥ ವಿಶ್ವಾಸವನ್ನು ಅವರಿಗೆ ತೋರಿಸ್ತದೆ ನಿಮ್ಮ ಅಕ್ಷರ ಬಹಳ ಮುದ್ದು ಇವತ್ತು ಕೂಡ ನೀವು ಆದರೆ ಇದರಲ್ಲಿ ಒಂದು ಪುಸ್ತಕ ಹೊರತಂದಿದ್ದೀರಿ ಕಾರಣ ಏನು ಒಂದು ಕಾರಣ ಅಂತೇಳಿ ನನ್ನ ಅಕ್ಷರ ತಂದೆಯವರ ಅಕ್ಷರ ಭಾರಿ ಚೆನ್ನಾಗಿತ್ತು ತಂದೆಯವರ ಅಕ್ಷರ ಚೆನ್ನಾಗಿತ್ತು ನನ್ನ ಗುರುಗಳು ಚೆನ್ನಾಗಿತ್ತು ನೀವು ಹೇಳುವಾಗ ನೆನಪಿಟ್ಟುಕೊಳ್ಬೇಕು ನಾನು ಆ ಬಗ್ಗೆ ಎಷ್ಟು ಶ್ರಮ ಪಟ್ಟಿದ್ದೇನೆ ಈಗ ನೆನಪಾಗ್ತದೆ ಸುಮ್ಮನೆ ಕಾಗದ ಸಿಕ್ಕಿದರೆ ಅಕ್ಷರದ ಚೆಂದ ಮಾಡುವುದಕ್ಕಾಗಿ ಬರೆಯೋದು ನಾನು ಚಿಕ್ಕ ತರಗತಿಯಲ್ಲಿರುವಾಗ 4ನೇ ತರಗತಿಯಲ್ಲಿರುವಾಗ ಒಂದು ದಿನ ಪುಸ್ತಕದ ಹಾಳೆಯಲ್ಲಿ ನನ್ನ ತಂದೆ ಬರೆದರು ನೀನು ಹೀಗೆಯೇ ಕಾಗದಲ್ಲಿ ಸುಮ್ಮನೆ ಬರೆಯುತ್ತಾ ಹೋದರೆ ನಿನಗೆ ಪುಸ್ತಕ ತಂದು ಕೊಡುವರು ಯಾರು ಅಂತ ಯಾಕಂದರೆ ಅಷ್ಟು ಬಡತನ ಇತ್ತು ನಾನು ಯಾಕೆ ಮಾಡ್ತೀನಿ ಅಂದರೆ ಅಕ್ಷರದ ಅನುಕರಣೆಗಾಗಿ ಅದನ್ನು ಪ್ರತಿ ಮಾಡ್ತಿದ್ದೆ ಹಾಗೆ ತಂದೆಗೆ ಮತ್ತೆ ಸಂತೋಷ ಆಯಿತು ನನ್ನ ಅಕ್ಷರ ನೋಡಿ ಸಂತೋಷ ಆಯಿತು ಇದು ಸ್ವಯಂ ಪ್ರಯತ್ನದಿಂದ ಬಂದಂಥ ಅಕ್ಷರಗಳ ತರಬೇತಿ ಮುಗಿಸಿದ ಮೇಲೆ ವೃತ್ತಿಯನ್ನು ಆರಂಭಿಸಿ ವೃತ್ತಿಯನ್ನು ನಾನು ಆರಂಭಿಸಲು ಏನು ಕಷ್ಟ ಆಗಲಿಲ್ಲ ಆಗಸ್ಟಿನಲ್ಲಿ
ನನ್ನ 21ನೇ ವರ್ಷದಲ್ಲಿ ತರಬೇತಿಯಿಂದ ನಾನು ಹೊರಗೆ ಬಂದೆ. ಹೊರಗೆ ಬರುವಾಗಲೇ ಆ ಕೆಲಸಕ್ಕಾಗಿ ಪರದೆ ಬೇಕಾದಂತ ಅಗತ್ಯ ಇಲ್ಲ. ಮಾರ್ಚ್ ತಿಂಗಳಲ್ಲಿ ಪರೀಕ್ಷೆ ಮುಗಿಸಿ ಬಂದರೆ ಆಗಸ್ಟ್ನಿಂದ ಕೆಲಸ ಸಿಕ್ಕಿತು. ಆರಂಭವಾಗಿ ಕೆಲಸ ಸಿಕ್ಕಿತು. ನನ್ನಲ್ಲಿ ಅಧ್ಯಾಪಕನಾಗಿ ಕೆಲಸ ಮಾಡಲಿಕ್ಕೆ ಆರಂಭದ ಶಾಲೆ ಕಾರ್ಕಳ ತಾಲೂಕಿನ ಮಿಯಾರ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕನಾಗಿ ನೇಮಕಗೊಂಡೆ. ಆ ನೇಮಕಗೊಂಡು ನನ್ನ ಯಕ್ಷಗಾನದ ಪರಿಣಾಮ ತರಬೇತಿಯ ಪರಿಣಾಮದಿಂದಾಗಿ ನನ್ನ ಮೊದಲನೆಯ ಕೃತಿ ಒಂದು ನಾಟಕ ರಚನೆಯಾದದ್ದು. ಅಲ್ಲಿ ನಾನು ಮಿಯಾರು ಶಾಲೆಯಲ್ಲಿರುವಾಗ ಅದು ಭಕ್ತ ಕುಚಿಯಲ್ಲಿ ಎನ್ನುವಂಥ ಏಕಾಂಗ ನಾಟಕ. ಆಗ ಒಂದಾಣೆ ಮಾಲೆ ಕುಡುಪಿ ಶೆಣೆಯವರು ಮಾಡ್ತಿದ್ರು, ಆರಂಭಿಸಿದ್ರು. ನಾನು ಒಂದು ನಾಟಕ ಬರೆದೆ ಕಳಿಸಿಕೊಟ್ಟೆ ಅವರಿಗೆ. ಹೋಗೋ ಸ್ಥಿತಿಯಲ್ಲಿ ಇಲ್ಲ, ಅವ್ರು ಯಾರು ಅಂತ ಗೊತ್ತಿಲ್ಲ. ಅಡ್ರೆಸ್ ನೋಡಿದೆ, ಇದನ್ನು ಕಳಿಸಿಕೊಟ್ಟೆ. ಆಮೇಲೆ ಅದು ಪ್ರಕಟ ಆಗಿ ತಾನಾಗಿ ಬಂತು. ಪ್ರಕಟ ಆದ ಮೇಲೆ ನನಗೆ ಗೊತ್ತಾಯಿತು, ಸಂತೋಷ. ಕೃತಿ ಬರೆದೆ, ಪ್ರಕಟ ಆಯಿತು. ಆಗಿನ ಕಾಲವು ಬಹಳ ರೋಚಕವಾದಂಥ ಅನುಭವ ಇದೆ. ಆಗೊಬ್ಬರು ಉಗ್ರಾಣ ಕೃಷ್ಣ ಇರುವಂಥ ಪರೀಕ್ಷಾಧಿಕಾರಿಗಳು, ನಾನು 2ನೇ ತರಗತಿ ಪಾಠ ಮಾಡ್ತಿದ್ದೆ. ಒಂದು ದಿವಸ ಬಂದು ಮಕ್ಕಳ ಹತ್ರ ಪದ್ಯ ಹೇಳಿ ಕತೆ ಹೇಳಿ ಅಂತ ಹೇಳಿದ್ರು. ಕಥೆಯಲ್ಲಿ ಹೇಳಿಸಿದ್ದಾದ ಮೇಲೆ ಅವರಿಗೆ ಕರೆದ್ರು ಹೆಡ್ ಮಾಸ್ಟರ್ ಹತ್ರ. ಇವರು ಮಕ್ಕಳ ತಲೆಯಿಂದ ಮೇಲ್ಪಟ್ಟು ಮಾತಾಡ್ತಾರೆ, ಇವರಿಗೆ 1ನೇ ತರಗತಿಯ ಪಾಠವನ್ನು ಕೊಡಿ ಅಂತೇಳಿದರು. ಅವ್ರು ಬಂದು ಹೋದ ನಂತರ 4ನೇ ತರಗತಿಯ ಪಾಠ ಕೊಟ್ಟರು. ಯಾಕೆಂದರೆ ಅವರು ಸಂತೋಷದಲ್ಲಿ ಹೇಳಿದ್ದು, ನನ್ನ ಭಾಷೆ ಶಿಕ್ಷಣದ ಇದೆ ಅಂತೇಳಿದ್ರೆ ಮಕ್ಕಳು ಈ ಮಟ್ಟಕ್ಕಿಂತ ಮೇಲ್ಮಟ್ಟ ಇದ್ದಲ್ಲ, ಮೇಲ್ಪಟ್ಟ ಮಗುವಿದ್ರು ಹಾಗೆ ಬರೆಯುತ್ತಿದ್ದೆ. ನನ್ನ ಯಕ್ಷಗಾನವು ಅದೇ ಕಾಲಕ್ಕೆ ಬೆಳೆಯಿತು. ಆವಾಗಲೂ ನಲ್ಲೂರು ಭುಜಬಲಿ ಅಧಿಕಾರಿಗಳಂತ ಒಬ್ಬರಿದ್ದರು, ಅರ್ಥ ಹೇಳ್ತಿದ್ರು. ಆ ಪರಿಸರದಲ್ಲಿ ಅವರ ಜೊತೆಯಲ್ಲೆಲ್ಲ ಯಕ್ಷಗಾನದ ಅರ್ಥ ಹೇಳುವುದಕ್ಕೆ ಅಭ್ಯಾಸ ಮಾಡಿದೆ. ಅಲ್ಲಿಂದ ಒಂದೂವರೆ ವರ್ಷ ಅಷ್ಟೇ ಕೆಲಸ ಮಾಡಿದೆ. ಒಂದು ನೆನಪಿಸಿಕೊಳ್ಬೇಕು, ಮುಂದಿನ ತಲೆಮಾರಿಗೆ ಬೇಕಾದಂಥ ಸ್ಥಿತಿಗಾಗಿ ಹೇಳ್ತಾ ಇದ್ದೇನೆ. ನಮಗೆ ಆವಾಗ 30 ರೂಪಾಯಿ ಸಂಬಳ, 19 ರೂಪಾಯಿ ಡಿ ಎ ಇತ್ತು, ಒಟ್ಟಿಗೆ 49 ರೂಪಾಯಿ. ಈ 49 ರೂಪಾಯಿಯಲ್ಲಿ ನಾವು 30 ರೂಪಾಯಿ ಕೊಟ್ಟರೆ ಒಂದು ಹೋಟೆಲಿಗೆ ದಿನದ 2 ಊಟ 2 ಹೊತ್ತಿನ ತಿಂಡಿ ಇದನ್ನು ಕೊಡ್ತಿದ್ರು. ಇದು ಆಶ್ಚರ್ಯ ಪಡುವಂತಹ ಮುಂದಿನದು, ಯಾರು ನಂಬಲಿಕ್ಕಿಲ್ಲ. ಆವಾಗ 30 ರೂಪಾಯಿಲಿ 19 ರೂಪಾಯಿ ಉಳಿಯುತ್ತಿತ್ತು ತಿಂಗಳಿಗೆ. ನಮ್ಮ ಸಾಬೂನಿಗೆ ಎಣ್ಣೆಗೆ ಖರ್ಚಿಗೆ ಇಷ್ಟು ಉಳಿಯುತ್ತಿತ್ತು. ಈಗಿನ ಮಕ್ಕಳು ಹೇಳಿದ್ರೆ ಯಾರೂ ನಂಬುವುದಿಲ್ಲ ಅಂತ ಪರಿಸ್ಥಿತಿ ಇತ್ತು. ಅಲ್ಲಿ ನಾನು ಮುನಿಯಾಲಿಗೆ ಬಂದೆ. ಮುನಿಯಾಲು ನಮ್ಮ ಹತ್ತಿರದವರು. ಅಲ್ಲಿ ಇರುವಾಗಲೂ ನನ್ನ ನಾಟಕ ಯಕ್ಷಗಾನ ಅಭ್ಯಾಸಗಳು ತೀರಾ ಮುಂದುವರಿಯಲಿಕ್ಕೆ ಪ್ರಚೋದನೆ ಆಯಿತು. ಹಾಗೆ ಸರ್, ಈಗ ಈ ಸಾಹಿತ್ಯದ ಕೃತಿ, ನೀವು ಒಂದು ಯಕ್ಷಗಾನದಲ್ಲಿ ಇದ್ದೀರಿ, ಆಮೇಲೆ ಸಾಹಿತ್ಯದ ಕೃಷಿ ಮಾಡ್ತಾ ಇದ್ದೀರಿ, ಎಷ್ಟು ಕೃತಿಗಳನ್ನು ರಚನೆ ಮಾಡಿದ್ರು ನೆನ್ಪುಟ್ಟೆ? ಹರಿಕತೆ ನಾನು ಸುಮಾರು ಲೆಕ್ಕ ಮಾಡಿದರೆ ಭಾರತ, ಭಾಗವತ, ರಾಮಾಯಣ ಇತ್ಯಾದಿ ಕಥೆಗಳಂತ ಸುಮಾರು 90ಕ್ಕೆ ಮೇಲ್ಪಟ್ಟಂಥ ಕಥೆಗಳನ್ನು ಮಾಡಿದ್ದೇನೆ. ಬೇರೆ ಬೇರೆ ಕಥೆಗಳನ್ನು ಮಾಡಿದ್ದೆ. ಈ ಹರಿಕತೆ ಆಸಕ್ತಿ ಹೇಗೆ ಬಿಡುತ್ತೆ ನಿಮಗೆ? ಆವಾಗ ನಮ್ಮಲ್ಲಿ ಒಬ್ಬರು ಭೋವಿಗಳಂತ ಬರ್ತಾರೆ, ಮಾಧವಜಿ ಭೋವಿ ಅಂತ ಹರಿಕತೆಗೆ ಬರ್ತಿದ್ರು. ಅವ್ರ ಹರಿಕತೆ ಕೇಳುವುದಕ್ಕೆ ಬಹಳ ರಂಜನೀಯವಾದಂಥ ಕತೆ. ಅದ್ರ ಜೊತೆಯಲ್ಲಿ ರಾಮದಾಸ್ ಸಾಮಗ್ರು, ಶಂಕರನಾರಾಯಣ ಸಾಮಗ್ರು ಯಾವಾಗಲೂ ನಮ್ಮ ಊರಿನ ಹತ್ತಿರ ಯಾವಾಗಲೂ ಬರ್ತಿದ್ರು. ಊರಿನಲ್ಲಿ ಒಂದೆರಡು ಹರಿಕತೆ ಆಗ್ತಿತ್ತು. ಹರಿಕತೆ ಆಗ್ತಿರುವಾಗ ನಾನು ಹರಿಕತೆಯನ್ನು ಕೇಳ್ತಾ ಇದ್ದೆ. ಕೇಳ್ತಾ ಇದ್ದು ಆಮೇಲೆ ಬರವಣಿಗೆ ಶುರು ಮಾಡಿದೆ. ಮಾಧವಜಿ ಭೋವಿಯವರು ಹೇಳ್ತಿದ್ರು, ನೀನೊಂದು ಹರಿಕತೆ ಮಾಡು ಅಂತ. ನಾನು ಹೇಳ್ತೇನೆ ಅಂತ ಹೇಳಿದ್ರು. ನನಗೆ ಬಹಳ ಸಂಕೋಚ ಇತ್ತು. ಅವರ ಇದನ್ನಲ್ಲಿ ನಾನು ಹರಿಕತೆ ಮಾಡಲಿಲ್ಲ. ಆಮೇಲೆ ಹರಿಕತೆ ಮಾಡುವಂಥ ಅಭ್ಯಾಸವನ್ನು ಮಾಡಿದೆ. ಇದಕ್ಕೆ ಮೂಲ ಅಂತೇಳಿದರೆ ಇನ್ನೊಬ್ಬರಿಂದ ಆದಂಥ ಪ್ರಭಾವ. ಶಂಕರನಾರಾಯಣ ಸಾಮಗ್ರು, ರಾಮದಾಸ್ ಸಾಮಗ್ರು, ಭೋವಿಯವರು, ಶ್ರೇಣಿಯವರು ಇವರ ಕಥೆಯನ್ನು ಕೇಳಿ ಪ್ರಭಾವಿತನಾದೆ. ಇನ್ನೊಂದು ಮಾತನ್ನು ಹೇಳಬೇಕು, ನಾನು ಯಕ್ಷಗಾನದ ಬೆಳವಣಿಗೆಗೆ ಕಾರಣ ಅಂತೇಳಿದರೆ, ನಮ್ಮ ಮುದ್ರಾಡಿಯಲ್ಲಿ ಒಂದು ಯಕ್ಷಗಾನ ಸಂಘ ಇತ್ತು. ಅದು ಪ್ರತಿ ಸಂಕ್ರಮಣಕ್ಕೆ 1 ವರ್ಷ ಇಡೀ, ಪ್ರತಿ ಹುಣ್ಣಿಮೆಗೆ, ಹೀಗೆ 3 ಸಲ ರಾಮಾಯಣ ಭಾರತ ಭಾಗವತಗಳ ಮಂಗಳಾಚರಣೆಯನ್ನು ಮಾಡಿತ್ತು. ಸ್ಥಳೀಯ ಕಲಾವಿದರು ಇದ್ದರು, ಕೆಲವೊಮ್ಮೆ ಹೊರಗಿನವರು ಬರ್ತಿದ್ರು. ಆವಾಗ ನನ್ನ ತಂದೆಯು ಸಣ್ಣ ರೀತಿಯಲ್ಲಿ ಅರ್ಥ ಹೇಳ್ತಿದ್ರು, ಭಾವಪ್ರಧಾನವಾದಂಥ ಒಳ್ಳೆಯ ಅರ್ಥವರು. ಅವರು ಸಂಜೆ ಊಟ ಮಾಡಿ ಹೋಗುವ ಒಂದು ಲಾಟನ್ನು ಹಿಡ್ಕೊಂಡು ತಾಳಮಲ್ಲಿಗೆ ಹೋಗೋದು. ಒಬ್ಬರೇ ಹೋಗಿ ಬರೊಬ್ಬರೇ ಬರಬೇಕಲ್ಲ, ಬಾ ಮಗ ಅಂತ ಹೇಳಿದ್ರು. ನನಗೆ ಆವಾಗ ಏನು ಕೆಲಸ ಅಂತೇಳಿದ್ರೆ ಶ್ರುತಿ ಪಟ್ಟಿಗೆ ಗಾಳಿ ಹಾಕೋ ಕೆಲಸ. ಇದನ್ನು ಕೇಳ್ತಾ ಇದ್ದೆ. ಇದು ತರಬೇತಿ ಹೋಗುವ ಮೊದಲೇ ನಾನು ಇದು ಮಾಡ್ತಿದ್ದೆ. ತರಬೇತಿಯಲ್ಲಿ ಸ್ವಲ್ಪ ಅಭ್ಯಾಸ ಆಯಿತು. ಆಮೇಲೆ ಇವರ ಜೊತೆಯಲ್ಲಿ ಅರ್ಥ ಹೇಳಲಿಕ್ಕೂ ಅಭ್ಯಾಸವನ್ನು ಮಾಡಿದೆ. ಪ್ರಚೋದನೆ ಅಲ್ಲಿಂದ ಸಿಕ್ಕಿತು. ಅಡಿಕತೆ ಇಷ್ಟು ಮಾಡ್ತಿದ್ದೆ. ತಾಳಮದ್ದಳೆ ಮತ್ತು ಅರ್ಥ ಹೇಳುವಂಥದ್ದು ವೇಷವನ್ನು ಹಾಕಿತ್ತು. ವೇಷ ಹಾಕಿ ನಾನು ಅನಿವಾರ್ಯವಾಗಿ, ನನಗೆ ಕುಣಿತ ಗಿಣಿತ ಏನು ಬರುವುದಿಲ್ಲ. ಒಮ್ಮೆ ಏನಾಯ್ತು ಅಂತೇಳಿದ್ರೆ,
ಕೀರ್ತಿ ಶೇಷರಂತ ಕೆರೆಮನೆ ಶಂಭು ಹೆಗಡೆಯವರು ಹೊಸ ಮೇಳವನ್ನು ಮಾಡಬೇಕು ಅಂತ ಯೋಜನೆಯನ್ನು ಹಾಕಿದರು ಆರ್ಥಿಕ ಅನುಕೂಲತೆ ಏನಿಲ್ಲ ಯಾವುದು ಯೋಗ ಗೊತ್ತಿಲ್ಲ ಅವರ ಮೇಳ ಆಗಬೇಕಾದ್ರೆ ಮೊದಲೇ ನಾವು ಕೆರೆಮನೆ ಜೊತೆಯಲ್ಲಿ ಸಂಪರ್ಕವನ್ನು ಬೆಳೆಸಿಕೊಂಡಿದ್ದು ಅವರನ್ನು ಇಲ್ಲಿ ಕರೆಸಿ ಆಟ ಮಾಡಿಸಿತ್ತು ನಮ್ಮನ್ನು ಅವರು ಹೀಗೆ ಕರೆಸಿದ್ಲು ಪ್ರೇಕ್ಷಕರಾಗಿ ಒಂದು ಮುದ್ರಾಡಿಯನ್ನು ನೆರೆಮನೆ ಆಗಿತ್ತು ಅವರಿಗೆ ಕೆರೆಮನೆಯವರಿಗೆ ಮುದ್ರಾಡಿ ನೆರೆಮನೆ ನೆರೆಮನೆ ಯಾವಾಗಲೂ ಮುದ್ರಾಡಿ ಉಳಿಯುತ್ತಿದ್ರು ಒಂದಿವಸ ಬಂದು ಮಾಸ್ಟರ್ ಒಂದು ಮೇಳ ಮಾಡಬೇಕಂತ ಯೋಚನೆ ಮಾಡಿದ್ದೇನೆ ಒಂದು ವರ್ಷ ನೀವು ನಮ್ಮೊಟ್ಟಿಗೆ ಬಂದರೆ ಸಂತೋಷ ಅಂತ ಹೇಳಿದರು ಹಾಗೆ ಒಂದು ವರ್ಷ ಅವ್ರ ಜೊತೆಯಲ್ಲಿ ಹೋಗಿದ್ದೆ ಮೇಳದ ಮ್ಯಾನೇಜರ್ಮೆಂಟನ್ನು ನೋಡ್ತಾ ವೇಷ ಮಾಡಿದ್ದೆ ನನಗೆ ಕುಣಿತ ಗೊತ್ತಿಲ್ಲದ ವೇಷ ಆದರೆ ಬಹಳ ಪ್ರಯೋಜನ ಆಯಿತು ಅದರಿಂದ ಮಹಾಬಲ ಹೆಗಡೆಯವರ ಜೊತೆಯಲ್ಲಿ ಶಂಭ ಹೆಗಡೆಯರು ಗಜಾನನ ಹೆಗಡೆಯವರ ಜೊತೆಯಲ್ಲಿ ವೇಷ ಮಾಡುವ ಅನುಕೂಲತೆ ಗೊತ್ತಾಯಿತು ಆ ಶ್ರುತಿಬದ್ಧತೆಯಲ್ಲಿ ಅರ್ಥ ಹೇಳುವಕ್ಕೆ ನಾನು ಕಲಿತದ್ದೆ ಮಹಾಬಲ ಹೆಗಡೆಯವರ ಒಡನಾಟದಿಂದ ಆವಾಗ ಪ್ರಚಂಡ ವಿಶ್ವಾಮಿತ್ರ ಅಂತ ಮಾಡ್ತಿದ್ರು ಸುರಿನ ವರ್ಷದಲ್ಲಿ ಸುಮಾರು 80-90 ಆಗಿದೆ ನನ್ನದು ಉದ್ದಕ್ಕೂ ವಶಿಷ್ಠನ ಪಾತ್ರ ವಶಿಷ್ಠನ ಕುಣಿತ ಸ್ವಲ್ಪ ಕಮ್ಮಿ ಇರುತ್ತೆ ಕುಣಿತ ಕಡಿಮೆ ನಿಂತೆ ಮಾತ್ರ ವಶಿಷ್ಠನ ಪಾತ್ರ ಅದು ನನಗೆ ಇಲ್ಲಿಲ್ಲದ ಗೌರವವನ್ನು ತಂದುಕೊಟ್ಟಿದೆ ಅನ್ನೋದು ನನಗೆ ಯಕ್ಷಗಾನ ಕ್ಷೇತ್ರದಲ್ಲಿ ವಿಶಾಲವಾದಂಥ ಒಂದು ವಾತಾವರಣ ಕಲ್ಪಿಸಿಕೊಟ್ಟಿದ್ದೆ ಆಮೇಲೆ ಒಂದು 2 ವರ್ಷ ಆ ವರ್ಷದ ಮನ್ನಂತರ ಅನಿವಾರ್ಯವಾಗಿ ಒಮ್ಮೆ ಶಾಲಿಗ್ರಾಮ ಮೇಳಕ್ಕೆ ಹೋಗಬೇಕಾಗಿ ಶಾಲಿಗ್ರಾಮ ಅಲ್ಲ ಅಮೃತೇಶ್ವರಿ ಮೇಳಕ್ಕೆ ಒಂದು ವರ್ಷ ಆ ಮೇಳದಲ್ಲಿ ಚಿಟ್ಟಾಣಿಯವರ ಮೇಳವನ್ನು ಬಿಟ್ಟು ಹೋದರು ಚಿಟ್ಟಾಣಿಯವರ ಸ್ಥಾನವನ್ನು ತುಂಬುವರು ಇರಲಿಲ್ಲ ವಾಸ್ತವ ಸಾಮಗ್ರಿ ಆ ವರ್ಷ ವೇಷದಲ್ಲಿ ಜಗದಾನ್ ಶೆಟ್ಟರಲ್ಲೇ ಇದ್ದರು ಒಂದು ದಿವಸ ನಮ್ಮ ಉಪ್ಪೂರು ಭಾಗವತರು ಉಪ್ಪೂರು ತಾಳಮದಲ್ಲಿ ನಾನು ಅರ್ಥ ಕೇಳಿದ್ರು ಸಾಲಿಗ್ರಾಮದಲ್ಲಿ ತಾಳಮಲ್ಲೆ ಆಗಿತ್ತು ಪ್ರಸಂಗ ನೆನಪಿದೆ ಭೀಷ್ಮ ಪರ್ವ ತಾಳಮದಲ್ಲಿ ಒಂದು ಪ್ರಸಂಗ ಮುಗಿದ ನಂತರ ಅವರು ಸ್ವಲ್ಪ ಹೊರಗೆ ಬಂದರು ನನ್ನನ್ನು ಕರ್ಕೊಂಡು ಬಂದರು ಹಂದಿರಿದ್ದರು ಮಾಸ್ಟೇ ಒಂದು ವರ್ಷ ಮೇಳಕ್ಕೆ ಬಂದರೆ ನಮಗೆ ಸಂತೋಷ ಆಗ್ತದೆ ಇಲ್ಲ ರಜೆ ಏನಾದರೂ ಮಾಡಿ ನೀವು ಬರಬೇಕಂತೇಳಿದರು ಹಾಗಾಗಿ ಹೋಗಿ ಮೇಳಕ್ಕೆ ನಾನು ಹೋಗಿದ್ದೆ ಆ ಕಾಲಕ್ಕೆ ಏನಾಗಿತ್ತು ಅಂತೇಳಿದರೆ ಮಾತುಗಾರರಿಗೊಂದು ತಾಳಮಲ್ಲಲ್ಲಿ ಬೆಲೆ ಇತ್ತು ಆಚೆಲಿ ಶಂಕರನಾರಾಯಣ ಸಾಮಗ್ರು ಆನಂದ್ ಮಾಸ್ತರು ಈಚೆಲಿ ಸಾಮಗ್ರು ದ್ವಯರು ಅದು ನಮ್ಗೆ ಕಲಾವಿದರಲ್ಲಿ ಮಾತುಗಾರಿಕೆಯನ್ನು ಕೇಳಲಿಕ್ಕಾಗಿಯೇ ಬರುವಂಥ ಜನ ಇತ್ತು ಹಾಗೆ ಮೇಳದ ದೇಶದಲ್ಲಿ ಸಹ ಕೆಲಸ ಮಾಡಿದೆ ಆಗ ಶಾಲೆ ಕೂಡ ಶಿಕ್ಷಕರಾಗಿದ್ದುಕೊಂಡು ರಾತ್ರಿ ನನಗೆ ಒಂದು ವಿಶಿಷ್ಟ ಅಂತೇಳಿದ್ರೆ ಸೂರ್ಯನ ವರ್ಷ ಇಡಗುಂಜಿ ಮೇಳಕ್ಕೆ ಹೋದಾಗ ನನ್ನ ರಜೆ ಇತ್ತು ನಾನು ರಜೆ ಉಪಯೋಗ ಮಾಡಿದ್ದೆ 2ನೇ ವರ್ಷದಲ್ಲಿ ನಾನು ಇಲಾಖೆಯ ಅನುಮತಿಯನ್ನು ಪಡೆದುಕೊಂಡು ಹೋಗಿದ್ದೆ ಒಬ್ಬರು ಗಾಂವಕರ್ ಅಂತ DDP ಆಗಿದ್ದರು ಉತ್ತರ ಕನ್ನಡದವರು ರಜೆ ಕೇಳಲಿಕ್ಕೆ ಹೋದಾಗ ಅವರು ಹೇಳಿದರು ರಜೆ ಕೊಡಬೇಕಾದ್ರೆ ಮೊದಲು ನಾನು ಅವರಂತಂದು ವೇಷ ನೋಡಬೇಕು ವೇಷದಲ್ಲಿ ನನಗೆ ತೃಪ್ತಿ ಕೊಟ್ಟರೆ ನಾನು ರಜೆ ಕೊಡ್ತೇನೆ ಅಂತೇಳಿದರು ಹಾಗೆ ಅವರು ನನ್ನ ವೇಷವನ್ನು ನೋಡಿರು ನನ್ನ ಮಾತುಗಾರಿಕೆಯನ್ನು ಕೇಳಿರು ಕೇಳಿದಾಗ ಅವರು ಸಂತೋಷದಲ್ಲಿ ರಜೆ ಕೊಟ್ಟರು ಏನು ಇಲಾಖೆ ನನ್ನನ್ನು ಕಲಾಕ್ಷೇತ್ರದಲ್ಲಿಯೇ ಶಿಕ್ಷಣ ಕ್ಷೇತ್ರದಲ್ಲಿ ಇಲಾಖೆ ನನ್ನನ್ನು ಅತ್ಯಂತ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ಕೊಟ್ಟಿದೆ ನಾನು ನೆನಪಿಸ್ಕೊಳ್ಬೇಕಾಗಿ ಸರ್ ನೀವು ಹಲವಾರು ವಿಷಯಗಳಲ್ಲಿ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರು ವಿದ್ವಾಂಸರಾದವರು ಯಕ್ಷಗಾನದಲ್ಲಿ ಇರ್ಬೋದು ಸಾಹಿತ್ಯದ ಕ್ಷೇತ್ರ ಇರ್ಬೋದು ಹರಿಕಥೆ ಇರ್ಬೋದು ಈ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಹೇಳ್ತೀರಿ ಒಂದು ಕ್ಷೇತ್ರ ಆದರೆ ಓಕೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ನೀವು ಕೈಯಾಡಿಸ್ತಾ ಇದ್ದೀರಲ್ಲ ಹೇಗೆ ಸಾಧ್ಯ ಆಗುತ್ತೆ ಕೆಲವರಿಗೆ ಕಷ್ಟ ಆಗುತ್ತೆ ಒಂದು ಕ್ಷೇತ್ರ ಭಾಳ ಕಷ್ಟ ಆಗುತ್ತೆ ಇದಕ್ಕೆ ಆಸಕ್ತಿಯೇ ಕಾರಣ ಮತ್ತೇನಿಲ್ಲ ಆಸಕ್ತಿಯೇ ಕಾರಣ ಅಲ್ಲದೆ ಮತ್ತೇನು ಇಲ್ಲ ನನಗೆ ಅದರಿಂದ ಪ್ರಯೋಜನ ಆಗಿದೆ ಇನ್ನೊಂದು ಮಗ್ಗುಲು ನಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ ಯಾಕಂತೇಳಿ ಒಂದೇ ಕ್ಷೇತ್ರದಲ್ಲಿ ನಾನು ತೊಡಗಿಸಿಕೊಂಡಿದ್ದರೆ ಅತ್ಯಂತ ಎತ್ತರವನ್ನು ಏರುವ ಸಾಧ್ಯತೆ ಇತ್ತು ಇದು ಏನಾಯ್ತು ಅದು ಹಂಚಿ ಹೋಯಿತು ಅನ್ನುವಂಥ ಒಂದು ರೀತಿಯ ನೋವು ಇದೆ ನೋವಿನ ಜೊತೆಯಲ್ಲಿ ತೃಪ್ತಿಯೂ ಇದೆ ಹರಿಕಥಾ ಕ್ಷೇತ್ರದಲ್ಲಿ ಆಗಲಿ ಸಾಹಿತ್ಯದಲ್ಲಿ ಆಗಲಿ ಧಾರ್ಮಿಕ ಕ್ಷೇತ್ರದಲ್ಲಿಯೂ ಸಹ ವಿಸ್ತಾರವಾದ್ದರಿಂದ ಎಲ್ಲ ವರ್ಗದ ಜನ ಇದು ಮಾಡಿದೆ ಆದ್ದರಿಂದ ನನ್ನನ್ನು ಒಂದೇ ವರ್ಗಕ್ಕೆ ಸೀಮಿತಗೊಳಿಸುವುದು ಪರಿಗಣಿಸುವುದು ಕಷ್ಟ ಎಷ್ಟು ಸಾಹಿತ್ಯ ಕೃತಿಗಳು ರಚನೆಗೊಂಡಿವೆ ಸರ್ ಇಷ್ಟವರೆ ನನ್ನ ಒಟ್ಟಿಗೆ 17 ಕೃತಿಗಳು ಈ ವೇಳೆಗಾಗಿ ಪ್ರಕಟಗೊಂಡಿದೆ ಗದ್ಯ ಬರಹಗಳು ಭಾರಿ ಕಡಿಮೆ ನಾಟಕ ಕಾವ್ಯ ವಿಡಂಬನೆ ಇತ್ಯಾದಿಗಳು ಪ್ರಕಟವಾಗಿದೆ 17 ಕೃತಿಗಳು ಪ್ರಕಟವಾಗಿದೆ ಬಹಳ ಖುಷಿ ಕೊಟ್ಟೆ ಹಾಗೆ ಉಂಟು ಎಲ್ಲ ಒಂದೇ ಸಮಾನ ಇಲ್ಲಿ ಖುಷಿ ಕೊಟ್ಟದ್ದು ಇಲ್ಲ ಅಂತಿಲ್ಲ ಬರೆಯುವ ಕಾಲಕ್ಕೆ ಎಲ್ಲರಿಗೂ ಅದೊಂದು ಖುಷಿಯಾಗುತ್ತೆ 17 ಇದು ನನಗೆ ತುಂಬಾ ಹೆಚ್ಚು ಆಪ್ತವಾಯ್ತು ಅಂತ ಹೇಳುತ್ತದೆ ನನ್ನ ಮೊದಲನೇ ಒಂದು ಮೊದಲಲ್ಲ ನಾಟಕಕ್ಕೆ ಪಳಕಳ ಚಿತ್ರಮಟ್ಟ ಬೆಂಬಲ ಅಂತ ಹೇಳಿದೆ ನನ್ನ ಒಂದು ಕವಿತಾ ಸಂಕಲನಕ್ಕೆ ಚತುರ್ದಶಪದಿಗೆ ಗೋವಿಂದ ಪೈಗಳು
ಮುನ್ನುಡಿಯನ್ನು ಬರೆದು ಬೆನ್ನು ತಟ್ಟಿದ್ರು, ಭಾರಿ ಸಂತೋಷಪಟ್ಟಿದ್ದಾಗ. ಆಮೇಲೆ ಒಂದು ಪ್ರಜಾಪ್ರಭುತ್ವೇಶ್ವರ ವಚನ ಶತಕ ಬರೆದೆ ನಾನು. ಅದು ಒಂದು ವರ್ಷದಲ್ಲಿ 1000 ಪ್ರತಿಗಳು ತೀರಿ ಹೋಗಿ, ರಾಜಕೀಯದ ವಿಡಂಬನೆ. ಕೂಶಿಯವರು ಬಹಳ ಮೌಲಿಕವಾದಂತಹ ಮುನ್ನುಡಿ ಬರೆದು ಕೊಟ್ಟಿದ್ದಾರೆ, ಒಂದೇ ವರ್ಷದೊಳಗೆ ಪ್ರತಿಗಳ ತೀರಲಿವೆ. ಅತ್ಯಂತ ಸಂತೋಷಪಟ್ಟ ಸಂಗತಿ ಅಂತೇಳಿದ್ರೆ ನನ್ನ ಪರಿತ್ಯಕ್ತ ಅನ್ನುವಂಥ ನಾಟಕ ಮಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಮೇಜರ್ ಬಿಎಗೆ ಪಠ್ಯವಾಗಿ ಅದು 23 ವರ್ಷ ನನ್ನ ಕೈಯಲ್ಲಿ ಹಸ್ತಪ್ರತಿಯಾಗಿ ಉಳಿದಿತ್ತು. ಬಿ ವಿ ಕಾರಂತರೇ ಮೊದಲಾದವರು ಅದನ್ನು ನೋಡಿರ ನಾಟಕಕ್ಕೆ ರಂಗಕ್ಕೆ ತರುವ ಯೋಚನೆ. ಒಂದು ದಿನ ಪಾದೇಕಲ್ಲು ವಿಷ್ಣು ಭಟ್ಟರ ಜೊತೆಯಲ್ಲಿ ಶೇಡಿಯಪ್ಪರನ್ನು ನೋಡ್ಲಿಕ್ಕೆ ಹೋದಾಗ ಪಾದೇಕಲ್ಲು ಹೇಳಿರು, ಅವರು ಕರ್ಣನ ಬಗ್ಗೆಯೂ ಒಂದು ನಾಟಕ ಬರೆದಿದ್ದಾರೆ, ಚೆನ್ನಾಗಿದೆ ಅಂತೇಳಿ ನನಗೊಮ್ಮೆ ಓದಿ ಹೇಳಬೇಕು ಅಂತ ಅಪೇಕ್ಷೆ ಪಟ್ಟರು. ಒಂದು ದಿನ ಓದಿ ಹೇಳಿದೆ, ಪೂರ್ತಿ ಇಲ್ಲ, ಇನ್ನೊಂದು ದಿವಸ ಬನ್ನಿ ಅಂತೇಳಿ ಓದಿ ಹೇಳಿದೆ. ಓದಿ ಹೇಳಿದಾಗ ಅದು ಹೇಳಿದೆ, ಇದು ಪ್ರಕಟ ಆಗಬೇಕು, ನಾನೇ 2 ಅಕ್ಷರ ಮುನ್ನುಡಿಯನ್ನು ಬರೀಬೇಕು, ನಾನು ಬರೀಲಿಕ್ಕಾಗೋದಿಲ್ಲ, ಇನ್ನೊಬ್ಬರು ಭಾಷೆ ಇದು ಹೆಚ್ಚಾಗಬೇಕು, ಏನಾಗಬೇಕು ಹೇಳಿ. ನನಗೆ ಆರ್ಥಿಕ ಹಣ ಹಾಕಿ ತೆಗೆಯುವ ಸ್ಥಿತಿಯಲ್ಲಿ ಇರಲಿಲ್ಲ. ಮುನ್ನುಡಿ ಬರೆದುಕೊಟ್ರು, ಅದು ಹಾಗೇ ಉಳಿಯಿತು. ಶಿರಡಿಯಪ್ಪ ಅವರು ವಿಚಾರ ಪ್ರಪಂಚದಲ್ಲಿ ನನ್ನ ಮುನ್ನುಡಿ ಪ್ರಕಟ ಆಗಿ ಬಂತು, ನನ್ನ ಪುಸ್ತಕ ಪ್ರಕಟ ಆಗಿಲ್ಲ. ಆಗ ಅನೇಕ ಜನ ಪ್ರಶ್ನಿಸುವುದಕ್ಕೆ ತೊಡಗಿದರು. ಆಗ ಬೃತೀರ ಆತ್ಮೀಯರು, ಶಂಕರ ಶೆಟ್ಟಿ ಅಂತ ತೆಂಗಳವರ ಕುಟುಂಬದವರು ಅವರಲ್ಲಿ ತೋಡಿಕೊಂಡಾಗ ಪುಸ್ತಕದ ವೆಚ್ಚವನ್ನು ಪೂರ ಬರ ಮಾಡಿ ಅದು ವಿಶ್ವವಿದ್ಯಾಲಯದಲ್ಲಿ ಪಠ್ಯವಾಗಿ ಬಂತು ಅಂತ ಕಾಗದ ಬಂದದ್ದೇ ನನಗೆ ಗೊತ್ತಿಲ್ಲದೆ ನಾನು ಯಾವ ಪ್ರಚಾರವನ್ನು ಯಾವ ಇತ್ಯಾದಿಗಳನ್ನು ಮಾಡಲಿಲ್ಲ. 4 ವರ್ಷ ಒಂದು ಪಠ್ಯ ಪುಸ್ತಕ ಇದೆ. ನನಗೆ ಸಂತೋಷ ಅಂದರೆ ನಾನು ಹೈಸ್ಕೂಲ್ ಮೆಟ್ಟಲಿಗೂ ಹೋಗಲಿಲ್ಲ. ಒಬ್ಬ ಹೈಯರ್ ಗ್ರೇಡ್ ಅಧ್ಯಾಪಕನಾಗಿದ್ದಂಥ ನನ್ನ ಕೃತಿ ಪರಿತ್ಯಕ್ತ ನಾಟಕವಾಗಿ ಬಂದಾಗ, ಪಠ್ಯ ಪುಸ್ತಕ ಆಗಿ ಬಂದಾಗ ನನಗೆ ಕೊಟ್ಟಂಥ ಸಂತೋಷ ಅತಿಯಾದಂಥ ಸಂತೋಷವನ್ನು ನನಗೆ ಕೊಟ್ಟಿದೆ. ಹಾಗೆ ಒಟ್ಟು 17 ಕೃತಿಗಳು ಪ್ರಕಟವಾಗಿವೆ. ಅದರ ಜೊತೆ ಇನ್ನೊಂದು ಸಂತೋಷ ಕೊಟ್ಟಂದು ವಿಷ್ಣು ಸಹಸ್ರನಾಮದ 108 ನಾಮಗಳನ್ನು ನಾನು ಹಾಡಿನ ರೂಪದಲ್ಲಿ ಮೇಘಚಂದಸ್ಸಿನಲ್ಲಿ ಕನ್ನಡಕ್ಕೆ ಅನುವಾದ ಮಾಡಿದೆ. ಪದ್ಯ ಏನು ಅರ್ಥ ಹೇಳ್ತದೆ ಅದು ಸಹ ಹಾಗೆ ಪೇಜಾರ್ದವರು ಅದನ್ನು ಅಚ್ಚು ಕಾಣಿಸಿದ್ರು, ಅದು ತೃಪ್ತಿ ಕೊಟ್ಟಿದೆ. ಇನ್ನು 23 ಕೃತಿಗಳು ಪ್ರಕಟಣೆಗಾಗಿ ಉಳಿದಿವೆ. ಯಕ್ಷಗಾನ ಪ್ರಸಂಗ, ನಾಟಕಗಳು, ರೂಪಕಗಳು ಅಂತ ಇನ್ನಷ್ಟು ಕೃತಿಗಳು ಉಳಿದಿವೆ. ಇಷ್ಟು ಸಾಹಿತ್ಯದ ಕೆಲಸವನ್ನು ನಾನು ಮಾಡಿದ್ದೇನೆ. ನಾನು ಮಾಡಿದ್ದಕ್ಕಿಂತ ಆಯಾಯ ಕಾಲಕ್ಕೆ ತೃಪ್ತಿ ಕೊಟ್ಟಿದೆ. ಆದರೆ ನೀವು ಹೇಳಿದಾಗ ಚೆಲ್ಲಾಪಿಲ್ಲಿ ಆದ್ರೆ ನನ್ನ ವಿಚಾರಗಳೆಲ್ಲ ಸಾಹಿತ್ಯದಲ್ಲಿ ಮುಂದುವರಿಬೇಕಾದಷ್ಟು ಮುಂದುವರಿಯಲಿಲ್ಲ ಅನ್ನುವಂಥ ಒಂದು ನೋವು ನನಗಿದೆ. ಸ್ವಭಾವಕ್ಕೆ ಹೇಳೋದು ಅಂತೇಳಿದರೆ ಇವತ್ತಿಗೂ ನಾನು ಸಾಂಸಾರಿಕವಾಗಿ ಏನು ನೆಮ್ಮದಿಯವನಲ್ಲ, ದೊಡ್ಡ ಕುಟುಂಬ ಇದೆ. ನನ್ನ ವಾತಾವರಣದಲ್ಲಿ ಮೊದಲು ಹೇಳಿದಾಗೆ ಇಡೀ ವಂಶದಲ್ಲಿ ನನ್ನ ತಂದೆ ಒಬ್ಬರು ಮಾತ್ರ ವಿದ್ಯಾವಂತರು, ತಾಯಿಯ ಕುಟುಂಬದಲ್ಲಿ ಇತ್ಯಾದಿ ಏನಿಲ್ಲ. ನನ್ನ ಬಡತನದ ದೆಸೆಯಿಂದಾಗಿ ಬೇರೆ ಬೇರೆ ಕೆಲಸದಿಂದಾಗಿ ನಾನು ಬರೆಯಬೇಕಾದಷ್ಟು ಬರೆಯಲಿಲ್ಲ, ಇನ್ನೂ ಬರೀಬೇಕನ್ನುವಂಥ ಕನಸು ಇದೆ. ಮತ್ತೊಂದು ಯೋಚನೆ ಮಾಡ್ತೇನೆ, ಕನಸು ಕಾಣುವುದು ನನ್ನನ್ನು ಮೂಲಭೂತ ಸ್ವಭಾವ ಅಂತೇಳಿದರೆ ಈಗಿನ ವಿಚಾರವಾದಿಗಳು ಅದನ್ನು ಅಲ್ಲಗಳಿಬೋದು. ಇವತ್ತಿಗೆ ನಾನು ಹೇಳ್ತಿದ್ದೇನೆ, ನಾನು ಬರೆಯುವುದಲ್ಲ, ನನ್ನಿಂದ ಯಾರ ಬಳಸಿದೆ. ಒಂದು ಕವನದಲ್ಲಿ ಬರೆದಿದೆ, ನಾನು ಬರೆದೇನೆ ಕವಿತೆ, ಅಹೂದಹೂದು ಬರೆದೆ, ನನ್ನ ಬರೆಯಿತೆ ಕವಿತೆ, ಅಹೂದು ನಿಜವೆಂದೆ ಅಂತ. ಅದರಿಂದ ಬರೆಯಿಸುವಂಥ ಶಕ್ತಿ ಒಂದು ಬೇರೆ ಇದೆ ಅನ್ನುವಂಥ ನಂಬಿಕೆಯಲ್ಲಿ ಬಂದದ್ದು ನಾನು. ಇನ್ನು ಆಶಾಭಾವನನ್ನು ಹೊಂದಿಕೊಂಡಿದ್ದೇನೆ ಪ್ರಕಟ ಆಗಬೇಕಂತ ದೃಷ್ಟಿಯಿಂದ. ಉಡುಪಿ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದೀರಿ, ತುಂಬ ಕನಸುಗಳು ಕಂಡಿರ್ಬೋದು, ಹೀಗೆ ಆಗಬೇಕು, ಏನಾದರೂ ಕನಸುಗಳು ಹಂಚಿಕೊಳ್ಬೋದು ಇವತ್ತು? ಧಾರಾಳವಾಗಿ. ನಾನು ಸಾಹಿತ್ಯದಕ್ಕಿಂತ ಹೊರಗೆ ಬಂದದ್ದು ಹರಿಕೃಷ್ಣ ಪುನೂರವರಿಂದಾಗಿ. ನಾನು 2 ಅವಧಿಗೆ ಕಾರ್ಕಳ ತಾಲೂಕು ಅಧ್ಯಕ್ಷನಾಗಿದ್ದೆ. ಇದನ್ನು ಅಧ್ಯಕ್ಷನಾಗಿ ಆಗಬೇಕು ಅಂತ ಹರಿಕೃಷ್ಣಪ್ಪನವರು ಒಂದು ಪತ್ರ ಬಂದಾಗಲೇ ಕೊಟ್ಟು ಒಪ್ಪಿಕೊಂಡೆ. 6 ವರ್ಷದಲ್ಲಿ ಇದ್ದುಕೊಂಡು ಎಲ್ಲ ಸಮ್ಮೇಳನವನ್ನು ಮಾಡಿಸಿದೆ. ಜಿಲ್ಲಾಧ್ಯಕ್ಷನಾಗಬೇಕಂತ ಕನಸೂ ನನಗಿರಲಿಲ್ಲ. ಒಂದು, ನಾನು ಜಿಲ್ಲಾಧ್ಯಕ್ಷನಾಗಬೇಕಾದ್ರೆ ಪೂರ್ವಭಾವಿಯಾಗಿ ಹರಿಕೃಷ್ಣಪ್ಪನವರು ಹೇಳಿದರು, ಇಷ್ಟೆಲ್ಲ ಕೆಲಸ ಮಾಡಿದ್ದೀರೋ ನಿಸ್ಪೃಹರಾಗಿ, ನೀವು ಜಿಲ್ಲಾಧ್ಯಕ್ಷರಾಗಬೇಕು ಅಂತೇಳಿದರು. ಇಲ್ಲ ಸಂಬೇಡ, ಇಲ್ಲ ನಾನಿದ್ದೇನೆ ಅಂತೇಳಿದರು. ಅವರ ಬೆಂಬಲದಿಂದ, ಅವರ ಒತ್ತಡದಿಂದ ನಾನು ನಾಮಪತ್ರ ಸಲ್ಲಿಸಿದೆ. ಚುನಾವಣೆ ಉಂಟಂತಾದರೆ ನಾನು ಖಂಡಿತ ನಾಮಪತ್ರ ಹಾಕ್ತಿರಲಿಲ್ಲ. ನನ್ನ ದೃಷ್ಟಿಯಲ್ಲಿ ಎಲ್ಲಿಗೆ ರಾಜಕೀಯ ಬಂದರೂ ಸಾಹಿತ್ಯ ಕ್ಷೇತ್ರವನ್ನು ರಾಜಕೀಯ ಪ್ರವೇಶಿಸಲೇಬಾರದು ಅನ್ನುವಂಥ ನಾನು. ಏನಾಯ್ತಂತೆ, ಕೊನೆಯ ದಿನ
ಒಂದು ತಾಸು ಇರುವ ಹೊತ್ತಿಗೆ ಇನ್ನೊಬ್ಬರು ಬಂದು ನಾಮಪತ್ರ ಸಲ್ಲಿಸಿದರು. ಏನು ಮಾಡೋಣ ಅಂತ ಪುನೂರ್ ಹತ್ರ ಹೇಳಿದೆ. ನೀವೇನು ಯೋಚನೆ ಮಾಡಿದ್ದೀರಿ, ಹಾಕಿದ್ದೀರಿ, ತೆಗೆಯೋದು ಬೇಡ ಅಂತೇಳಿ. ಚುನಾವಣೆ ನಡೆಯಿತು. ಚುನಾವಣೆ ನಡೆದ್ರಿಂದ ನನಗೆ ಅನೇಕ ಜನ ಮತದಾರರನ್ನು ಕಾಣಬೇಕಾಯಿತು. ಚುನಾವಣೆಯಲ್ಲಿ ನಾನು ಸ್ವಲ್ಪ ಮತಗಳ ಹಂತದಲ್ಲಿ ಗೆದ್ದು ಬಂದಿದ್ದೇನೆ. ಕನಸು ಇತ್ತು ಅಂತೇಳಿದರೆ ಈ ಕನಸನ್ನು ನೆನಸು ಮಾಡೋದು ಭಾಳ ಕಷ್ಟ ಅಂತ ನನಗೆ ಕಾಣ್ತಾ ಇದೆ. ಯಾಕಂತೇಳಿ ರಾಜಕೀಯ ಕ್ಷೇತ್ರದಲ್ಲಿ ಎಷ್ಟು ಹೊಲಸಿದೆಯೋ ನಮ್ಮ ಸಾಹಿತಿಗಳಲ್ಲಿಯೂ ಅಷ್ಟೇ ಹೊಲಸಿದೆ. ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ಒಬ್ಬನನ್ನು ನೋಡಿದರೆ ಇನ್ನೊಬ್ಬರಿಗಾಗುವುದಿಲ್ಲ. ಜಾತೀಯವಾದ, ಪಂಥಗಳು, ನಮೀಯ, ಬಂಡಾಯ ಅನ್ನುವಂಥ ಇತ್ಯಾದಿ ಧೋರಣೆಗಳಿರ್ತಾರೆ. ಎದುರಿಗೆ ಚೆನ್ನಾಗಿ ಮಾತಾಡ್ತಾರೆ, ಒಳಗೆ ಅಂತರಂಗ ಇಲ್ಲ. ಎಲ್ಲರನ್ನೂ ಒಟ್ಟಿಗೆ ಸೇರಿಸಬೇಕು ಅಂತ ಒಂದು ಕನಸು ಇದೆ. ಅದು ಬಹಳ ಕಷ್ಟವಾಗಿ ಆಗ್ತಿದೆ. ನಾನು ಹಳೆಯವರನ್ನು ಮೆಚ್ಚುತ್ತೇನೆ, ಎಳೆಯವರ ಜೊತೆಯಲ್ಲಿ ಸೇರಿಕೊಳ್ತೇನೆ. ಇದು ನನ್ನ ಸ್ವಭಾವ. ಸಾಹಿತ್ಯ ಸಾಹಿತ್ಯ. ಹಿಂದೆಲ್ಲ ಹಿರಿಯರಾದವರು ಕಿರಿಯರ ಬೆನ್ನು ತಟ್ತಿದ್ರು, ಈಗ ಇಲ್ಲ. ನಾನು ನನಗೆಷ್ಟು ನನ್ನಿಂದ ವಯಸ್ಸಿನ ಹಿರಿಯರು ಸ್ನೇಹಿತರು ಇದ್ದರೋ ಅದಕ್ಕಿಂತ ಕಿರಿಯರು ನನ್ನ ಬೆಂಬಲಕ್ಕೆ ಇದ್ದಾರೆ. ಅದು ನಾನು ಕಂಡಿದ್ದೇನೆ. ಯಾಕಂದರೆ ನಾನು ಕಿರಿಯರನ್ನು ಬೆನ್ನು ತಟ್ಟಿ ಮಾತಾಡ್ತೇನೆ. ಒಂದು ಕನಸು ಇತ್ತು ಉಡುಪಿಯಲ್ಲಿ. ಆದಾಗ ಒಂದು ಸ್ವಂತ ನಿವೇಶನದಲ್ಲಿ ಒಂದು ಕಟ್ಟಡ ಆಗಬೇಕೆನ್ನುವಂಥ ಕನಸಿತ್ತು. ನಾನು ಪ್ರಚಾರವೂ ಮಾಡಿದ್ದೆ. ಏನಂತೇಳಿ ನಿವೇಶನಕ್ಕಾಗಿ ಒಂದು ಜಾಗ ನಮಗೆ ಸರ್ಕಾರದಿಂದ ಮೀಸಲಿದೆ, ಅದಕ್ಕೆ ಹಣ ಕಟ್ಟಬೇಕು ಅಂತ ಸರ್ಕಾರ ಬರೆದಿದೆ. ನಾವು ಅದಕ್ಕೆ ಏನು ಮಾಡಿತ್ತು ಅಂತೇಳಿದರೆ ಬೇರೆ ಜಿಲ್ಲೆಗಳಿಗೆ ನಾಮಕೇ ವಾಸ್ತೆಯಲ್ಲಿ ಒಂದು 101 ರೂಪಾಯಿ ಕೊಟ್ಟು ಒಂದು 50 ಸೆಂಟ್ಸ್ ಕೊಟ್ಟಂಥ ಜಾಗ ಉಂಟು, ನಮಗೆ ಹಾಗೆ ಉಚಿತವಾಗಿ ಕೊಡಿ ಅಂತ ನಾವು ಕೇಳಿಕೊಂಡಿದ್ದೇವೆ. ಎಮ್ ಎಲ್ ಎಗಳ ಮೂಲಕವಾಗಿ, ಸಚಿವರ ಮೂಲಕವಾಗಿ ಪ್ರಯತ್ನ ಮಾಡ್ತಿದ್ದೇವೆ. ಅಜ್ಜರ ಕಾಡಿನಲ್ಲಿ ಒಂದು ಜಾಗ ಇದೆ, ಒಂದು 11 ಸೆಂಟ್ಸು. ಅದು ಆಗಬೇಕಂತ ಕನಸು ಇದೆ. ಆದರೆ ಕನಸಿಗಿಡಿರಬೇಕಾದ್ರೆ ಅದು ರೊಕ್ಕ ಕೊಟ್ಟು ಮಾಡುವಂಥ ಆರ್ಥಿಕವಾದಂಥ ಶಕ್ತಿ ಏನಿಲ್ಲ. ಈ ದೃಷ್ಟಿಯಲ್ಲಿ ಅದೊಂದು ದೊಡ್ಡ ಕನಸಿದೆ. ಅದಕ್ಕಿಂತ ಮೊದಲಾಗಿ ಆಗಸ್ಟ್ನಲ್ಲಿ ಎಲ್ಲ ಸಾಹಿತಿಗಳ ಮತ್ತು ಆಜೀವ ಸದಸ್ಯರ ಒಂದು ಸಮಾವೇಶವನ್ನು ಉಡುಪಿಯಲ್ಲಿ ಮಾಡಬೇಕು ಅನ್ನುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದೇನೆ. ಯಾಕಂತೇಳಿ ಬಿಚ್ಚು ಮನಸ್ಸಲ್ಲಿ ಮುಕ್ತವಾಗಿ ಮಾತಾಡೋಣ ಅಂತ. ವೈಯಕ್ತಿಕವಾಗಿ ನಾನು ಮಾಡಬೇಕಾದಂಥ ಕೆಲಸ ಇದು. ಅದು ಎಷ್ಟು ಫಲಕಾರಿಯಾಗುತ್ತದೋ ಗೊತ್ತಿಲ್ಲ. ಹಾಗೆ ಏನಾಗಿದೆ ಅಂತೇಳಿದರೆ ನಿಜವಾದಂಥ ಸಾಹಿತಿಗಳು ಸಾಹಿತ್ಯ ಪರಿಷತ್ತಿನಿಂದ ದೂರ ಇದ್ದಾರೆ. ಯಾರು ಸಾಹಿತ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಿದ್ದಾರೋ ಅವರು ಸಾಹಿತ್ಯ ಪರಿಷತ್ತಿನಿಂದ ದೂರ ಇದ್ದಾರೆ. ಸಾಹಿತಿಗಳಲ್ಲದಿದ್ದವರು ಅಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ಈ ದೃಷ್ಟಿಯಿಂದ ಎಲ್ಲರಿಗೂ ಸಾಹಿತ್ಯದ ಕೆಲಸವನ್ನು ಪರಿಪೂರ್ಣವಾಗಿ ಮಾಡಲಿಕ್ಕೆ ಆಗುತ್ತಾ ಇಲ್ಲ ಅನ್ನುವಂಥ ಒಂದು ನೋವು ಇದೆ ನನ್ನ ಹತ್ರ. ಸರ್, ಈಗ ನೇರವಾದ ಪ್ರಶ್ನೆಗಳು. ಸರ್, ಬಹುತೇಕ ಮಂದಿ ಹಿಂದಿನ ಕಾಲ ಚೆನ್ನಾಗಿತ್ತು, ಇವತ್ತಿನ ಕಾಲ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಸರ್, ನಿಮ್ಮ ಅಭಿಪ್ರಾಯ ಏನು ಸರ್? ಅದನ್ನು ನಾವು ಯಾವತ್ತೂ ನಂಬೋದಿಲ್ಲ. ಕಾಲ ಚೆನ್ನಾಗಿಲ್ಲ ಅನ್ನೋದಿಲ್ಲ, ನಾವು ಚೆನ್ನಾಗಿಲ್ಲ ಅಂತ ಹೇಳ್ತೇನೆ. ನಾನು ಕಾಲ ಎಲ್ಲ ಕಾಲವೂ ಹಾಗಿರ್ತದೆ. ಈಗ ಏನಂದರೆ ನಾವು ಮನುಷ್ಯರ ಸಂಬಂಧಗಳಿಂದ ನಾವು ದೂರ ಆಗಿದ್ದೇವೆ. ಎಲ್ಲರಿಗೂ ನಾನೇ ದೊಡ್ಡವನ್ನುವಂಥ ಒಂದು ಭಾವನೆ ಕಾಡ್ತಾ ಇದೆ. ಸಮಷ್ಟಿಯಾಗಿ ನಾವು ಚಿಂತೆ ಮಾಡ್ತಿರಲಿಲ್ಲ. ಹಿಂದೆ ಸಮಷ್ಟಿಯಾಗಿ ಚಿಂತೆ ಮಾಡುವಂಥ ಕಾಲಗಳಿತ್ತು. ಆ ದೃಷ್ಟಿಯಿಂದ ನಮಗೆ ಕಾಣ್ತದೆ. ತೀರ ಅಪೂರ್ವವಾಗಿ ನಾನು ಒಂದು ಮಾತನ್ನು ಹೇಳಿದೆ. ನಾನು ಬೆಂಗಳೂರಿಗೆ ಹೋದರೆ ಬೆಂಗಳೂರಿನ ಎಲ್ಲ ಹಿರಿಯ ಸಾಹಿತಿಗಳ ಮನೆಗೆ ಹೋಗಿ ಮಾತಾಡಿಸಿಕೊಂಡು ಆಶೀರ್ವಾದ ಪಡ್ಕೊಂಡು ಬರ್ತಿದ್ದೆ. ಗೋವಿಂದ ಪೈಗಳಲ್ಲಿ ಇಲ್ಲಿ ಹೋಗ್ತಿದ್ದೆ. ಹಿರಿಯರಲ್ಲಿ ಹೋಗಿ ಹಿರಿಯರ ಆಶೀರ್ವಾದ ಪಡೆಯುವುದು ನಮ್ಮ ಕಿರಿಯರಿಗೆ ಒಂದು ಬೆಂಬಲ ಅಂತ ತಿಳ್ಕೊಂಡಿದ್ದೆ. ಅವರು ಹಾಗೆ ನಮ್ಮ ಬೆನ್ನು ತೊಟ್ಟಿ ಪ್ರೋತ್ಸಾಹಿಸಿದರು. ಈಗ ಯೋಚನೆ ಮಾಡಿದರೆ ಅಂತಹ ಬೆರಳೆಣ್ಣಿಕೆಯ 4-6 ಮಂದಿಯೂ ನಮಗೆ ಸಿಗುತ್ತೇ ಇಲ್ಲ. ಇನ್ನೊಬ್ಬರು ಬರೆದದ್ದನ್ನು ಓದುವ, ಓದಿ ಅವನಿಗೆ ಸಲಹೆ ಕೊಡುವ, ಬೆನ್ನು ತಟ್ಟುವಂತಹ ಸ್ಥಿತಿ ಇಲ್ಲ. ಮುಖ ನೋಡಿ ಮುನ್ನುಡಿ ಬರೆಯುವ, ಮುಖ ನೋಡಿ ವಿಮರ್ಶೆ ಮಾಡುವಂತಹ ಒಂದು ಇದನ್ನು ನಾವು ಕಾಣ್ತಾ ಇದ್ದೇವೆ. ಇದು ಸಾಹಿತ್ಯದ ಮಟ್ಟಿಗೆ ಆರೋಗ್ಯಕರವಾದಂಥ ಬೆಳವಣಿಗೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನಿಮ್ಮ ಇಲ್ಲಿವರೆಗಿನ ಬದುಕು ನಿಮಗೆ ತೃಪ್ತಿ ಕೊಟ್ಟಿದೆಯೇ? ನನಗೆ ತೃಪ್ತಿ ಕೊಟ್ಟಿದೆ. ನಾನು ಇಷ್ಟು ಬಡತನದಲ್ಲಿ ಕಷ್ಟದಲ್ಲಿ ಕೊಟ್ಟು ಇಷ್ಟು ಮಾಡಿದ್ದರಿಂದ ತೃಪ್ತಿ ಕೊಟ್ಟಿದೆ. ಈ ತೃಪ್ತಿಯ ಜೊತೆಯಲ್ಲಿ ಅತೃಪ್ತಿಯೂ ಇದೆ. ಇನ್ನೂ ಮಾಡಬೇಕಾದಂಥ ಕೆಲಸ ಇದೆ. ಆದರೆ ವಯಸ್ಸಾಯಿತು ಅನ್ನುವಂತಹ ಒಂದು ಎಚ್ಚರವೂ ಇದೆ. ವಯಸ್ಸಾಯಿತು ಅಂತ ಆದರೆ ಕನಸಿದೆ. ನಿಮಗೆ ಇಷ್ಟವಾಗದ ನಿಮ್ಮ ಗುಣ ಯಾವುದು? ನನಗೆ ಇಷ್ಟವಾದಂಥ ನನ್ನ ಗುಣ ಅಂತೇಳಿದರೆ, ಯಾರು ಸುಳ್ಳು ಹೇಳಿದರೆ, ಅನಾವಶ್ಯಕವಾದಂಥ ಟೀಕೆಯನ್ನು ಮಾಡಿದರೆ ಆವಾಗ ನಾವು ಸಿಡಿಮಿಡಿಕೊಳ್ತೇವೆ. ನಾನು ಶಾಲೆಗೆ ಹೋಗುವಾಗಲೂ ರೂಢಿಸಿಕೊಂಡು ಅಂತ ಬಂದ ತಪ್ಪು ಅಭ್ಯಾಸ ಇದೆ. ಮಕ್ಕಳು ತಪ್ಪು ಮಾಡಿದರೆ ನಾನು ಶಿಕ್ಷೆ ಕೊಡ್ತಿರಲಿಲ್ಲ, ಸುಳ್ಳು ಹೇಳಿದರೆ ಶಿಕ್ಷೆ ಕೊಡ್ತಿದ್ದೆ. ಇವರು ಸಹ ಅನಾವಶ್ಯಕವಾದಂಥ ಸುಳ್ಳು ಹೇಳಿದಾಗ
ಅಥವಾ ಸುಳ್ಳು ಟೀಕೆ ಟಿಪ್ಪಣಿ ಬಂದಾಗ ಅದನ್ನು ಮರೆತು ಬಿಡ್ತೇನೆ, ಆದರೆ ಅಲ್ಲ ಸಿಟ್ಟು ಕೊಡ್ತೇನೆ, ಬಹುಬೇಗ ಸಿಟ್ಟು ಕೊಡ್ತೇನೆ, ಬಹುಬೇಗ ಸಿಟ್ಟುಕೊಳ್ಳುವಂಥದ್ದು ಇದು ನನ್ನ ಸ್ವಭಾವ. ಆದರೆ ಅಷ್ಟೇ ಬೇಗನೆ ಮರೆತು ಬಿಡ್ತೇನೆ, ಹಾಗೆ ಸಿಟ್ಟು ಬರ್ತದೆ ಮರೆತು ಬಿಡ್ತೇನೆ. ಅದಂತೂ ಇತ್ತೀಚಿನ ದಿನಗಳಲ್ಲಿ ಯಾಕೋ ಅವರವರ ಸ್ವಭಾವ ಅವರು ಮಾಡ್ತಿದ್ದಾರೆ. ನಾವು ಮಾಡುವ ಕೆಲಸವನ್ನು ಮಾಡಿದರೆ ಇವತ್ತಲ್ಲ ನಾಳೆ ಆದರೂ ಜನ ಒಳ್ಳೆಯದನ್ನು ಸ್ವೀಕರಿಸ್ತಾರೆ ಅನ್ನುವಂಥ ಒಂದು ದೃಷ್ಟಿ ಧೋರಣೆಯನ್ನು ಇರಿಸಿಕೊಂಡಿದ್ದೆ. ಸರ್, ಭಾಳ ಮತ್ತೊಂದು ಭಾಳ ಮುಖ್ಯವಾದಂಥದ್ದು, ಒಂದು ವೇಳೆ ಪುನರ್ಜನ್ಮ ಇರೋದು ಹೌದಾಗಿದ್ದರೆ ನೀವು ಯಾವ ಜನ್ಮವನ್ನು ಪುನಃ ಇಷ್ಟಪಡ್ತೀರಿ? ನಮ್ಮ ಸಿದ್ಧಾಂತದ ಪ್ರಕಾರವಾಗಿ, ಭಾರತೀಯ ಸಂಸ್ಕೃತಿಯ ಸಿದ್ಧಾಂತ ಪ್ರಕಾರದಲ್ಲಿ ನಾವು ಪುನರ್ಜನ್ಮ ಮತ್ತು ಕರ್ಮ ಸಿದ್ಧಾಂತವನ್ನು ಒಪ್ಪಿಕೊಳ್ಳಬೇಕಾದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಯಾವುದೋ ಜನ್ಮಾಂತರದ ಕರ್ಮದಿಂದ ಇಲ್ಲಿಗೆ ಬರ್ತಾನೆ, ಒಳ್ಳೆಯ ಕೆಲಸವನ್ನು ಮಾಡ್ತಾನೆ. ನನಗೆ ಕಾಣ್ತದೆ ನಾನು ಹುಟ್ಟಿದ್ರೆ ಇನ್ನೊಮ್ಮೆ ಮನುಷ್ಯನಾಗಿ ಹುಟ್ಟಬೇಕು, ಈಗ ಮಾಡಿದಂಥ ಕೆಲಸಗಳನ್ನು ಇನ್ನೊಂದು ಜನ್ಮದಲ್ಲಿ ಮುಂದುವರಿಸಬೇಕು, ಈಗ ಜನ್ಮದಲ್ಲಿ ಯಾವ ಕನಸನ್ನು ಕಂಡಿದ್ದೇನೋ ಈ ಕನಸನ್ನು ಮುಂದುವರಿಸಬೇಕು ಅಂತ ನನಗೆ ಕಾಣ್ತಿದೆ ಆಶಯ. ಇನ್ನೊಬ್ಬರೂ ಸಹ ನಾನೊಬ್ಬ ಕವಿಯಾಗಿ ಹುಟ್ಟಬೇಕು ಅಥವಾ ಈ ಎಲ್ಲವನ್ನು ಒಳಗೊಂಡಂಥ ವ್ಯಕ್ತಿಯಾಗಿ ಹುಟ್ಟಬೇಕು. ಯಾಕಂದರೆ ಕಷ್ಟ ಅಲ್ಲ, ಅನೇಕ ಮಂದಿ ಒಂದೇ ಕ್ಷೇತ್ರದಲ್ಲಿಲ್ಲ, ಅನೇಕ ಕ್ಷೇತ್ರದಲ್ಲಿ ದುಡಿದಂಥ ಅನೇಕರು ಇದ್ದಾರೆ. ಒಬ್ಬರು ಅದು ಅವರವರ ಚೈತನ್ಯ, ಹುಟ್ಟಿರಿ ನಮ್ಮ ದುಡಿಬೇಕು, ಸಾಹಿತ್ಯದ ಕೆಲಸವನ್ನೇ ಮಾಡಬೇಕು ಅಂತ. ಒಂದು ಕೊನೆಯ ಪ್ರಶ್ನೆ, ಮುಂದೆ ನಿಮ್ಮ ಬದುಕಿನ ಮುಂದಿನ ಆಶಯ ಏನು ಸರ್? ಆಶಯಗಳು, ಆಸೆ ಅಲ್ಲ ಆಶಯಗಳು. ನನ್ನ ಬದುಕಿನ ಆಶೆ ಅಂತೇಳಿದರೆ ನಾನೊಂದು ಮಹಾಕಾವ್ಯ ಬರಲಿಕ್ಕೆ ಹೊರಟಿದ್ದೇನೆ, ಅದು ಒಂದು ಅರ್ಧಾಂಶ ಆಗಿದೆ, ಅದನ್ನು ಪೂರ್ತಿಗೊಳಿಸಬೇಕು ಅನ್ನುವಂಥ ಬಹಳ ದೊಡ್ಡ ಹೆಬ್ಬಯಕೆ ಇದೆ, ಬಹಳ ದೊಡ್ಡ ಹೆಬ್ಬಯಕೆ ಇದೆ. ಅದೊಂದು ಒಂದು ವರ್ಷದೊಳಗೆ ಮಾಡಿ ಮುಗಿಸಬೇಕಂತ ಯೋಚನೆಯಲ್ಲಿದ್ದೇನೆ. ಅನೇಕ ಜನರು ಬೆಂಬಲವನ್ನು ಕೊಟ್ಟಿದ್ದಾರೆ, ಇದನ್ನು ಮಾಡಬೇಕಂತ ಯೋಚನೆಯಲ್ಲಿ ಇದ್ದೇನೆ. ಇದು ನಾನು ಪಡೆದುಕೊಂಡಂತಹ ಆಶಯ, ಬಹುದೊಡ್ಡ ಹೇರಾಸೆ. ಹೇರಾಸೆ, ಹೆಬ್ಬಾಸೆ, ಹಿರಿಯಾಸೆ, ಹಿರಿಯಾಸೆ, ಆಸೆ ಖಂಡಿತವಾಗಿಡುತ್ತಂತ. ಏನು ಭಗವಂತನ ಇಚ್ಛೆ, ನಾನು ಹೇಳಿದಾಗೆ ಅದು ಭಗವಂತನ ಇಚ್ಛೆ. ಹಾಗೆ ಖಂಡಿತ ಆಶೆಗಳು ಈಡಿರುತ್ತಂತ ಅಂದ್ಕೊಳ್ಳುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನುಭವದ ಅನುಭಾವದ ಮಾತುಗಳು ಹಂಚಿಕೊಂಡೋದಕ್ಕೆ ತುಂಬ ಧನ್ಯವಾದಗಳು ಸರ್. ಹೊಸ ಯುಗಾದಿ ಬಂತು, ಯುಗಾದಿಯ ಹೆಸರು ವಿರೋಧಿ, ಆದರೆ ಯಾರು ಯಾರಿಗೆ ವಿರೋಧಿ, ಯಾರು ಏಕೆ ವಿರೋಧಿ ಅಂತ ಯೋಚನೆ ಮಾಡಿದರೆ ಯಾರು ಯಾರಿಗೂ ವಿರೋಧಿಗಳಲ್ಲ. ಕ್ಷಣಕಾಲದ ಅಭಿಪ್ರಾಯ ವ್ಯತ್ಯಾಸಕ್ಕಾಗಿ ವಿರೋಧಿಯಾಗಿರ್ಬೋದು, ಈ ವಿರೋಧಿ ನಾಮ ಸಂವತ್ಸರ ಅವಿರೋಧಿಯಾಗಿ ನಮ್ಮ ಮುಂದೆ ಕಾಣಿಸಿಕೊಳ್ಳಿ ಅಂತಹ ಹಾರೈಕೆಯೊಂದಿಗೆ ನಿಮಗೆ ಹಾಗೂ ಉಡುಪಿ ನಮ್ಮ ಉಡುಪಿಯ ಎಲ್ಲ ಅಭಿಮಾನಿಗಳಿಗೆ ಮತ್ತೊಮ್ಮೆ ಯುಗಾದಿಯ ಶುಭಾಶಯವನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ಬರುವ ವಾರ ಮತ್ತೆ ಭೇಟಿ ಆಗೋಣ, ಅಲ್ಲಿವರೆಗೆ ನಮಸ್ಕಾರ. ಸವಿ ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕು ಸವೆಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು.